ಹಾಯ್ ಫ್ರೆಂಡ್ಸ್, ನಾನು ರವಿ ಸಿ ನಾಯ್ಕರ್. ಆ್ಯಸ್ ಯೂಶ್ವಲ್ ನೋಡಪ್ಪ, ಕರೆಂಟ್ ಅಫೇರ್ಸಲ್ಲಿ ಏನಪ್ಪ, ಎಕ್ಸಾಮ್ ನಿಯರ್ ಇರೋದ್ರಿಂದ ಒನ್ ಇಯರ್ ಕರೆಂಟ್ ಅಫೇರ್ಸ್ ಏನಪ್ಪ ಅಂದರೆ ಒಂದು ವಿಷಯ ಸೇರಿಸ್ತಾ ಅಂತ ಒಂದು ಸೀರೀಸ್ ಮಾಡ್ತೀವಿ. ಪ್ಲಸ್ ಏನಪ್ಪ ಅಂದಾಗ ನಾಳೆ 2-4 ಗಂಟೆ ಏನಪ್ಪ ಲೈವ್ ಬರ್ತಾ ಇದೆ. ಮೀನ್ಸ್ ಒನ್ ಇಯರ್ ಕರೆಂಟ್ ಅಫೇರ್ಸ್ನ ಯಾವ ಥರ ಕೊನೆಗಳಲ್ಲಿ ಕವರ್ ಮಾಡಬೇಕು, ಪ್ಲಸ್ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಏನಪ್ಪ ಟ್ರಿಕ್ಸ್ ಇರ್ತವೆ. ಬಿಕಾಸ್ ಇವಾಗ ಡೈಲಿ ಓದೋದು ಬೇರೆ ಏನಪ್ಪ, ಲಾಸ್ಟ್ ಮೂಮೆಂಟಲ್ಲಿ ಇವಾಗ 100 ಕರೆಂಟ್ ಅಫೇರ್ಸ್, ಆ 100ರಲ್ಲಿ ಇಂಪಾರ್ಟೆಂಟ್ ಯಾವುದನ್ನ ಎತ್ತಾಕ್ಬೋದು. ಪ್ಲೀಸ್ ಸಟನ್ ಏನಪ್ಪ ಅಂದಾಗ ಕೀವರ್ಡ್ಸ್ ಇರ್ತವ್ರಿ, ಆ ಕೀವರ್ಡ್ಸ್ನಲ್ಲಿ ನೋಡ್ಕೊಡ್ರಿ, ಪ್ಲೇ ಮಾಡ್ತಾ ಇರ್ತಾನೆ ಕ್ವಶನ್ಸ್ ರೈಸ್ ಮಾಡ್ತಾ ಇದ್ದಾಗ. ಸೊ ನಾಳೆ 2-4 ಗಂಟೆ ಏನಪ್ಪ ಅಂದ್ರೆ ಲೈವ್ ಇರ್ತೈತಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಏನಪ್ಪ ಅಂದ್ರೆ ಮೆಸೇಜ್ ಮಾಡಿ ಏನಪ್ಪ ಅಂದ್ರೆ ನಿಮ್ಮ ಡೌಟಿಗೆ ನಾವು ಸಾಲ್ವ್ ಮಾಡ್ತೀವಿ. ಸೊ ನಾಳೆ 2-4 ಗಂಟೆ ಏನಪ್ಪ ಕರೆಂಟ್ ಅಫೇರ್ಸ್. ಸೊ ಒನ್ ಇರ್ದು ಡೌಟ್ ಸೆಷನ್, ಪ್ಲಸ್ ಏನಪ್ಪ ಅಂದ್ರೆ ಹೌ ಟು ರೀಡ್, ಯಾಕಂದ್ರೆ ಕೊನೆಗಳಲ್ಲಿ ಏನಪ್ಪ ಅಂದ್ರೆ ಯೂಸ್ ಆಗೇ ಆಗುತ್ತೆ. ಯಾಕಂದ್ರೆ ಇವಾಗ ಏನು ಮಾಡ್ಕೊಡ್ರಿ, ಕೊನೆಗಳಲ್ಲಿ ಯಾವ ಥರ ಪ್ರಿಪ್ರೇಷನ್ ಮಾಡೋದು ಅನ್ನೋದು ನಿಮ್ಗೆ ಐಡಿಯಾ ಸಿಕ್ತಂದ್ರೆ ನೆಕ್ಸ್ಟ್ 402 ಎಕ್ಸಾಮ್ ಬೇರೆ ಇದೆ, 402 ಎಕ್ಸಾಮ್ ನವಂಬರ್ದಲ್ಲಿ ಬರ್ತಾ ಇದೆ, ಅದಕ್ಕೂ ಕೂಡ ಇದೇ ಸ್ಕಿಲ್ ಹೆಲ್ಪ್ ಆಗ್ತಾ ಇರೋದ್ರಿಂದ. ಸೊ ನಾಳೆ ಏನಂತಿಲ್ಲ, ಆದಷ್ಟು 2-4 ಏನಪ್ಪ ಕರೆಂಟ್ ಅಫೇರ್ಸ್ ಲೈವ್ ಸೆಷನ್ ಜಾಯ್ನ್ ಆಗ್ರಿ. ನಿಮ್ದು ಏನೇ ಡೌಟ್ ಇದ್ರೂ ಕೇಳ್ರಿ, ಅಲ್ಲಿ ನಾವು ಸಾಲ್ವ್ ಮಾಡಿಕೊಡ್ತೀವಿ. ಓಕೆ, ಸೊ ಇವತ್ತಿನ ಸೀರೀಸಲ್ಲಿ ನೋಡ್ಕೊಡ್ರಿ. ಸೊ 2 ದಿನದಿಂದ ಏನಪ್ಪ ಅಂದ್ರೆ ನಾವು ಏನಪ್ಪ ಅಂದ್ರೆ ಒಂದು ಪಾಯಿಂಟ್ ತೊಗೊಂಡಾಗ ಏನಪ್ಪ ಕವರ್ ಮಾಡ್ತಾ ಇದ್ದೀವಿ ಕರೆಂಟ್ ಅಫೇರ್ಸ್ನ. ಇವಾಗ ನೋಡ್ಕೊಡ್ರಿ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಏನಪ್ಪ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಉಳಿದವು, ಅದನ್ನು ಕವರ್ ಮಾಡ್ಕೊಂಡು ಬರೋಣ. ಓಕೆ, ರೈಟ್, ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಪ ಅಂದಾಗ ಶಾಂಘೈ ಸಹಕಾರ ಸಂಘ ಅಂತೀವಿ. ವೆರಿ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಕರೆಂಟ್ ಅಫೇರ್ಸಲ್ಲಿ ಈಗ ಶಾಂಘೈ ಸಹಕಾರ ಸಂಘ ನೋಡ್ಕೊಡ್ರಿ. ಇನ್ನೂ ಮೀಟಿಂಗ್ ಏನಪ್ಪ ಅಂದಾಗ ತಜಿಕಿಸ್ತಾನದಲ್ಲಿ ನಡೀತಾ ಇದೆ. ಸೊ ಇದು ತಜಿಕಿಸ್ತಾನದಲ್ಲಿ ನಡೀತಾ ಇದೆ ಅಂದಾಗ ನಮ್ಮ ಭಾರತ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ಕೊಡ್ರಿ, ಯಾವುದೇ ಸಂಘಟನೆಯಲ್ಲಿ ಭಾರತ ಇದೆ ಅಂದಾಗ ನಮ್ಮ ಭಾರತದ ಪರ್ಸ್ಪೆಕ್ಟಿವ್ ಐತಿ, ಯಾವ ಉದ್ದೇಶದಿಂದ ಭಾರತ ಏನಪ್ಪ ಅಂದ್ರೆ ಆ ಸಂಘವನ್ನು ಸೇರ್ಪಡೆ ಐತಿ ಅನ್ನೋದು ಭಾಳ ಇಂಪಾರ್ಟೆಂಟು. ಇವಾಗ ಪಿ ಸಿ ಹೋದವ್ರಿಗೆ ಏನಪ್ಪ ನೇರವಾಗಿ ಎಷ್ಟು ಸದಸ್ಯರು ಈ ಥರ ಕೇಳ್ಬೋದು, ಸ್ವಲ್ಪ ಪಿ ಎಸ್ ಐ ಅವ್ರಿಗೆ ಹೋದವ್ರಿಗೆ ಏನಪ್ಪ ಅಂದಾಗ ಸ್ವಲ್ಪ ಯಾರು ಅಧಿವೇಶನ ಈ ವರ್ಷದ ನಡೆಸ್ತಾ ಇದ್ರಿಲ್ಲ ತನ್ನ ನೆಕ್ಸ್ಟ್ ಇಯರ್ ಯಾರು ನಡೆಸ್ತಾರ. ಸೊ ಈ ಥರ ಕ್ವಶನ್ಗಳು ಇರ್ತವೆ ಅಂದಾಗ ಇದೇ ಒಂದು ಪಾಯಿಂಟಲ್ಲಿ ಏನಪ್ಪ ಅಂದ್ರೆ ಎಷ್ಟಾಗುತ್ತಷ್ಟು ಒಂದಿಷ್ಟು ಒಂದು ವರ್ಷದ್ದು ಪ್ಲಸ್ ಮುಂದೆ ಬರುವ ಕರೆಂಟ್ ಅಫೇರ್ಸ್ನು ಕೂಡ ಅಡ್ವಾನ್ಸ್ ಆಗಿ ಯಾವ ಥರ ಪ್ರೆಡಿಕ್ಟ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ಲಿ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಏನಪ್ಪ ಅಂದಾಗ ಶಾಂಘೈ ಸಹಕಾರ ಸಂಘ ನೋಡ್ಕೊಡ್ರಿ. ಇದರ ಸ್ಥಾಪನೆ ನೋಡ್ಕೊಡ್ರಿ, ಸ್ಥಾಪನೆ 2001ರಲ್ಲಿ ಆಗಿತ್ತು. ಆದರೆ ಭಾರತ ಇಲ್ಲಿ ಇದರ ಮೂಲ ಏನಪ್ಪ ಅಂದ್ರೆ ಸ್ಥಾಪನಾ ದೇಶ ಅಲ್ಲ. ಮೀನ್ಸ್ ಇಂಡಿಯಾ ಇಸ್ ನಾಟ್ ಏನಪ್ಪ ಫೌಂಡಿಂಗ್ ಮೆಂಬರ್ ಆಫ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ. ಭಾರತ ಈ ಸಂಘದ ಏನಪ್ಪ ಅಂದ್ರೆ ಸ್ಥಾಪನಾ ದೇಶ ಬರಲ್ಲ. ಭಾರತ ಈ ಸಂಘಕ್ಕೆ ನೋಡ್ಕೊಡ್ರಿ, ಭಾರತ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಪಾಕಿಸ್ತಾನ ನೋಡ್ಕೊಡ್ರಿ, ಈ ಸಂಘವನ್ನು 2017ರಲ್ಲಿ ಜಾಯ್ನ್ ಆಗುತ್ತೆ. ಸೊ ಪ್ಲೀಸ್ ಇದನ್ನು ನೆನ್ಪಿಟ್ಕೊಡ್ರಿ, ಭಾರತ ಮತ್ತು ಪಾಕಿಸ್ತಾನ ಈ ಸಂಘವನ್ನು ಅಥವಾ ಈ ಸಂಘವನ್ನು 2017ರಲ್ಲಿ ಜಾಯ್ನ್ ಆಗ್ತಾ ಅಂದಾಗ ನಿಮಗೆ ಕ್ವಶನಲ್ಲಿ ಹೇಳಿಕೆ ಏನಪ್ಪ ಅಂದಾಗ ಭಾರತವು ಕೂಡ ಇದರ ಸ್ಥಾಪನಾ ದೇಶ ಅಂತ ಇತ್ತಂದ್ರೆ ಅದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಇದು ಸ್ಥಾಪನೆಗಿದ್ದು 2001, ಆದರೆ ಭಾರತ ಮತ್ತು ಪಾಕಿಸ್ತಾನ ಇದನ್ನು ಸೇರ್ಪಡೆಗೊಂಡಿದ್ದು ಏನಪ್ಪ ಅಂದರೆ 2017. ಇದು ಯಾಕೆ ಇಂಪಾರ್ಟೆಂಟ್ ನೋಡ್ಕೊಡ್ರಿ, ಒಂದು ಏನಪ್ಪ ಅಂದಾಗ 2021ನೇ ಅಧಿವೇಶನ ಏನಪ್ಪ ಅಂದಾಗ ತಜಿಕಿಸ್ತಾನದ ದುಶಾಂಬೆಯಲ್ಲಿ ನಡೀತಾ ಇದೆ. ಅಂದಾಗ ನೇರವಾಗಿ ಬರ್ಬೋದು, ಕೆಳಗಿನ ಯಾವ ದೇಶ 2021ರ ಏನಪ್ಪ ಅಂದ್ರೆ ಶಾಂಘೈ ಕೋಆಪರೇಷನ್ ಅಧಿವೇಶನ ಅಧ್ಯಕ್ಷತೆ ವಹಿಸಿ ಅಂತ ಕೇಳ್ಬೋದು. ಇಲ್ಲ ನೋಡ್ಕೊಡ್ರಿ, ಕ್ವಶನ್ ಪೇಪರ್ ಏನಾದರೂ ಭಾಳ ಏನಪ್ಪ ಅಂದ್ರೆ ಒಂದು 4-5 ತಿಂಗಳ ಹಿಂದೆಯೇ ಆಗಿತ್ತಂದ್ರೆ ಏನು ಕೇಳ್ಬೋದು ಅಂದಾಗ 2020ರ ಶಾಂಘೈ ಅಧಿವೇಶನದ ಅಧ್ಯಕ್ಷತೆನ ಯಾರು ವಹಿಸಿದ್ದರು ಅಂತ ಕೇಳ್ಬೋದು ನೋಡ್ಕೊಡ್ರಿ. ಯಾಕಂದ್ರೆ ಕ್ವಶನ್ ಪೇಪರ್ ಹಿಂದೆ ಒಂದು 4-5 ತಿಂಗಳ ಹಿಂದೆ ಪ್ರಿಪೇರ್ ಆಗಿದ್ದಂದ್ರೆ ಏನಪ್ಪ ಅಂದ್ರೆ 2020ರ ಶಾಂಘೈ ಸಹಕಾರ ಸತ್ವ 20ನೆಯ ಶಾಂಘೈ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸಿದ್ರು ಅಂತ ಕೇಳ್ಬೋದು ರಷ್ಯಾ. ಯಾಕಂದ್ರೆ 2021 ನಡೀತಾ ಇದೇನು. ಸೊ ಹೀಗಾಗಿ ನೋಡ್ಕೊಡ್ರಿ, ಕ್ವಶನ್ ಕೇಳಬೇಕಾದ್ರೆ ಯಾವ ದೇಶ ಅಧ್ಯಕ್ಷತೆ ವಹಿಸಿತ್ತು ಅಂತ ಕೇಳ್ತಾನೆ, 2020 ಬರಿಬೋದು, ಇಲ್ಲಂತಂದ್ರೆ 20ನೆಯ ಏನಪ್ಪ ಅಂದ್ರೆ ಶಾಂಘೈ ಸಹಕಾರ ಸಂಘದ ಅಧ್ಯಕ್ಷತೆ ಯಾರು ವಹಿಸಿದ್ರಿ ಏನಪ್ಪ ಅಂದ್ರೆ ರಷ್ಯಾ. ಇವತ್ತೇನಪ್ಪ ಸ್ವಲ್ಪ ಅಡ್ವಾನ್ಸ್ ಆಗಿ ಏನಪ್ಪ 2021ರ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಅಂತ ಕೇಳಿದಂತ ತಿಳ್ಕೊಡ್ರಿ, ದುಸಾಂಬೆ ಮೀನ್ಸ್ ತಜಿಕಿಸ್ತಾನ ವಹಿಸ್ತಾ ಇರ್ತೈತಿ. ಇಲ್ಲಿ ನೋಡ್ಕೊಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಇವಾಗ
ಇಷ್ಟಾದ್ಮೇಲೆ ಯಾಕೆ ಕರೆಂಟ್ ಅಫೇರ್ಸ್ ಐತೆ ಅಂದಾಗ ನೋಡ್ಕೊಡ್ರಿ, ಒಟ್ಟು ಸದಸ್ಯರು ನೋಡ್ಕೊಡ್ರಿ, ಒಟ್ಟು ಸದಸ್ಯರು 8 ಇದ್ದರು. ಆದರೆ ಇತ್ತೀಚೆಗೆ ನೀವು ನಡೀತಾ ಇರೋದು ನೋಡ್ರಿ, ಇನ್ನು ಮೀಟಿಂಗ್ ನಡೀತಾ ಇದೆಯಪ್ಪ ಅಂದಾಗ ಇದಕ್ಕೆ ಮತ್ತೊಂದು ಸೇರಿತಿ, ಮತ್ತೊಂದು ಸೇರಿತಿ ಯಾವುದಪ್ಪ ಅಂದಾಗ ಇರಾನ್. ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ಬೋದು. ಇತ್ತೀಚೆಗೆ ಕೆಳಗಿನ ಯಾವ ದೇಶ ಶಾಂಘೈ ಸಹಕಾರ ಸಂಘದ ಹೊಸ ಸದಸ್ಯ ಆಯ್ತಂತ ಕೇಳ್ಬೋದು. ಇರಾನ್ ನೋಡ್ಕೊಡ್ರಿ. ಇರಾನ್ ಅನ್ನೋದು ಏನಪ್ಪ ಅಂದ್ರೆ, ಇರಾನ್ ಅನ್ನೋದು ಶಾಂಘೈ ಅಧಿವೇಶನದ ಅಥವಾ ಶಾಂಘೈ ಸಹಕಾರ ಸಂಘದ ಏನಪ್ಪ ಅಂದ್ರೆ 9th ಸದಸ್ಯ ಆಗಿ ಸೇರ್ಪಡೆ ಆಗಿತ್ತು. 9th ಸದಸ್ಯ ಆಗಿತ್ತಂದಾಗ ನಿಮ್ಮ ಎಕ್ಸಾಮಿಗೆ ಭಾಳ ಭಾಳ ಇಂಪಾರ್ಟೆಂಟ್. ಇಲ್ಲಿ ನೋಡ್ಕೊಡ್ರಿ, ಈ 9 ನೆನಪಿಟ್ಟುಕೊಳ್ಳೋದು ಹೇಗೆ ಅಂತ ಅಂದಾಗ 9 ನೆನಪಿಟ್ಟುಕೊಳ್ಳೋಕೆ ಒಂದೇ ಲಾಜಿಕ್ ಐತ್ರಿ. ಚೀನಾದಿಂದ ಏನಪ್ಪ ಅಂದ್ರೆ, ಚೀನಾದಿಂದ ನೀವು ಗಡಿಯಾರದ ದಿಕ್ಕಲ್ಲಿ ತಿರುಗಿರಿ. ಗಡಿಯಾರದ ದಿಕ್ಕಲ್ಲಿ ಅಂತ ಅಂದ್ರೆ ಗಡಿಯಾರ ಹೆಂಗೆ ತಿರುಗುತ್ತೆ ಅಲ್ರಿ? ಕ್ಲಾಕ್ ವೈಸ್ ಡೈರೆಕ್ಷನ್ ತಿರುಗಿ. ಮೀನ್ಸ್ ಚೀನಾ ಅನ್ನೋದು ಒಂದು ಫಸ್ಟ್ ಸ್ಟಾರ್ಟಿಂಗ್ ಮಾಡಿಕೊಡ್ರಿ. ನೆಕ್ಸ್ಟ್ ಭಾರತ, ಇಲ್ಲಿ ನೋಡ್ಕೊಡ್ರಿ, 2 ಸ್ಥಾನ ಬಿಡ್ಕೊಡ್ರಿ. ಏನಪ್ಪ ಅಂದಾಗ ಒಂದು ಅಫ್ಘಾನಿಸ್ತಾನ, ಇಲ್ಲಿ ನೋಡ್ಕೊಡ್ರಿ, ಸ್ಥಾನ ಅಂತ ಒಂದು ಕೀವರ್ಡ್ ಇಟ್ಕೊಡ್ರಿ. ಸ್ಥಾನ ಅನ್ನೋದು ಕೀವರ್ಡ್ ಕೊಡ್ರಿ. ಏನಪ್ಪ ಅಂದ್ರೆ, ಈ ಮಧ್ಯ ಏಷ್ಯಾ ದೇಶಗಳಲ್ಲಿ ದೇಶಗಳ ಹೆಸರದ ಮುಂದೆ ಏನಪ್ಪ ಅಂದ್ರೆ ಸ್ಥಾನ ಅಂತ ಇರ್ತದೆ. ಲೈಕ್ ಏನಪ್ಪ ಅಫ್ಘಾನಿಸ್ತಾನ, ಪಾಕಿಸ್ತಾನ ಅಂತೆಲ್ಲ. ಈ ಸ್ಥಾನ ಅನ್ನೋದು ನೋಡ್ಕೊಡ್ರಿ, 2 ದೇಶ ಬಿಡ್ರಿ. ಏನಪ್ಪ ಅಂದಾಗ ಅಫ್ಘಾನಿಸ್ತಾನ್ ಮತ್ತು ತುರ್ಕ್ಮೇನಿಸ್ತಾನ್. ಅಫ್ಘಾನಿ ಮತ್ತು ತುರ್ಕ್ಮೇನಿಸ್ತಾನ್ ಇವೆರಡೂ ದೇಶಗಳು ಬಿಟ್ಟುಕೊಂಡು ಯಾವುದೇ ದೇಶದಲ್ಲಿ ಸ್ಥಾನ ಅಂತಿತ್ತಂತೆ ಕೊಡ್ರಿ ಇದರ ಸದಸ್ಯದ. ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡ್ರಿ, ಚೀನಾ, ಭಾರತದ್ದು, ಪಾಕಿಸ್ತಾನ್, ತಜಿಕಿಸ್ತಾನ್, ಕಿರ್ಗಿಸ್ತಾನ್, ಉಜರ್ಬೇಕಿಸ್ತಾನ್, ಕಜಕಿಸ್ತಾನ್ ಅಂದಾಗ ನೋಡ್ಕೊಡ್ರಿ. ಅದರದೇನು ನೋಡ್ಕೊಡ್ರಿ, ಮಧ್ಯ ಏಷ್ಯಾದಲ್ಲಿ ಏನಪ್ಪ ಅಂದಾಗ ತುರ್ಕ್ಮೇನಿಸ್ತಾನ್ ಮತ್ತು ಏನಪ್ಪ ಅಂದಾಗ ಅಫ್ಘಾನಿಸ್ತಾನ್ ಇವೆರಡೂ ಬಿಟ್ಕೊಂಡು ಏನಪ್ಪ ಅಂದಾಗ ನೆಕ್ಸ್ಟ್ ಯಾವುದೇ ದೇಶದಲ್ಲಿ ಸ್ಥಾನ ಅಂತ ತಂದ್ಕೊಂಡ್ರಿ ಈ ಸದಸ್ಯದಂದಾಗ. ಜಸ್ಟ್ ಏನು ಮಾಡ್ಬೇಕು ನೀವು, ಪಾಸಿಟಿವ್ ಅಥವಾ ಏನಪ್ಪ ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಹೋಗ್ಕೊಡ್ರಿ. ಏನಪ್ಪ ಅಂದಾಗ ಚೀನಾ, ಇಂಡಿಯಾ, ಪಾಕಿಸ್ತಾನ್, ತಜಿಕಿಸ್ತಾನ್, ಕಿರ್ಗಿಸ್ತಾನ್, ಉಜರ್ಬೇಕಿಸ್ತಾನ್, ಕಜಕಿಸ್ತಾನ್ ಆ್ಯಂಡ್ ರಷ್ಯಾ ಇತ್ತೀಚೆಗೆ ಆಗಿರೋದು. ಆದರೆ 9th ಏನಪ್ಪ ಅಂದ್ರೆ ಇರಾನ್ ಅನ್ನೋದು ನಿಮ್ಮ ಎಕ್ಸಾಮಿಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಇವಾಗ ನೋಡ್ಕೊಡ್ರಿ, ಒಂದು ಹೊಸ ದೇಶ ಸೇರ್ಕೊಂಡಿದ್ದಕ್ಕೆ, ನೆಕ್ಸ್ಟ್ ಏನಪ್ಪ ಅಂದ್ರೆ ಅಧ್ಯಕ್ಷತೆ ಮೀಟಿಂಗ್ ನಡೀತಾ ಇರೋದಕ್ಕೆ, ನೆಕ್ಸ್ಟ್ ಇರತ್ತಂದ್ರೆ ಹೋದ ವರ್ಷದಕ್ಕೆ. ಇವಾಗ ಭಾರತ ಇದನ್ನು ಸೇರಿದ್ದು 2017. ಇದರ ಮೇಲೆ ನಾವು ಹೆಂಗೆ ಮಾಡ್ಬೇಕಂದಾಗ ನೋಡಿ, ಭಾರತ ಯಾಕೆ ಸೇರ್ತಂದಾಗ ಒಂದು ತಿಳ್ಕೊಡ್ರಿ. ಏನಪ್ಪ ಅಂದಾಗ ನಮ್ಮಲ್ಲಿ ನೋಡ್ಕೊಡ್ರಿ, ಮಧ್ಯ ಏಷ್ಯಾ ದೇಶದಲ್ಲಿ ಅತಿ ಹೆಚ್ಚು ಏನಪ್ಪ ಅಂದಾಗ ಏನು ಸಿಗತ್ತಂದ್ರೆ ನೈಸರ್ಗಿಕ ಅನಿಲ ಸಿಗಾಗ್ತವೆ. ನಾವೇನು ಮಾಡೀವಿ ಈಗ, ಪ್ಯಾರಿಸ್ ಒಪ್ಪಂದ 2015 ಒಪ್ಪಂದಕ್ಕೆ ಸೈನ್ ಹಾಕಿದ ಮೇಲೆ ಮತ್ತೆ ನಾವು ಎಷ್ಟಾಗುತ್ತೆ ಅಷ್ಟೇನಪ್ಪ ಡೀಸೆಲ್ ಪೆಟ್ರೋಲ್ ನಮ್ಮ ಬಳಕೆಯನ್ನು ಕಡಿಮೆ ಮಾಡ್ತೀವಿ ಅಂತೇಳಿ. ಇವಾಗ ನನಗೇನು ಬೇಕಾಗಿತ್ತು, ನಾವು ಕ್ಲೀನ್ ಎನರ್ಜಿ ಅಥವಾ ಏನಪ್ಪ ನ್ಯಾಚುರಲ್ ಗ್ಯಾಸಸ್ಗೆ ಹೋಗ್ಬೇಕಂದಾಗ ಯಾವ ದೇಶದಲ್ಲಿ ಸಿಗ್ತೈತೆ ಅಂತ ನೋಡ್ಬೇಕಲ್ಲ. ಅದಕ್ಕೆ ನೋಡ್ಕೊಡಿ, 2017 ಭಾರತ ಏನಪ್ಪ ಅಂದಾಗ ಮಧ್ಯ ಏಷ್ಯಾ ದೇಶಗಳ ಜೊತೆ ಏನಪ್ಪ ಅಂದಾಗ ಏನಪ್ಪ ಅಂದ್ರೆ ಆ ಗುಂಪಿಗೆ ಸೇರಿತು. ಇದರ ಸ್ಥಾಪನೆ 2001. ಇದರ ಕೇಂದ್ರ ಕಚೇರಿ ನೋಡ್ಕೊಳ್ಳಿ, ಹೆಸರು ಶಾಂಘೈ ಅಂತಿದೆ ರೀ. ಸೊ ಪ್ಲೀಸ್ ಕನ್ಫ್ಯೂಸ್ ಹಾಕೋಬಿಡ್ರಿ. ಇದರ ಹೆಸರು ಶಾಂಘೈ ಅಂತಿದೆ, ಆದರೆ ಇದರ ಕೇಂದ್ರ ಕಚೇರಿವುದು ಬೀಜಿಂಗ್ ಚೀನಾದಲ್ಲಿ. ಚೀನಾದಲ್ಲಿ ನೋಡ್ಕೊಡಿ, ಶಾಂಘೈ ಅನ್ನೋದು ಕೂಡ ಒಂದು ಸಿಟಿ ಬರ್ತೈತಿ, ಆದರೆ ಹೆಸರು ಶಾಂಘೈ ಇದೆ, ಆದರೆ ಇದರ ಕೇಂದ್ರ ಕಚೇರಿ ಇರೋದು ಬೀಜಿಂಗಲ್ಲಿ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಇವೆಲ್ಲ ಪಾಯಿಂಟ್ ಇಂಪಾರ್ಟೆಂಟ್. ಒಂದು ಕೀವರ್ಡ್ ಏನಪ್ಪ ಅಂದಾಗ ಸ್ಥಾನ ಅನ್ನುವ ದೇಶಗಳಲ್ಲಿ 2 ಸ್ಥಾನ ಬಿಡ್ರಿ ಏನಪ್ಪ ಅಂದಾಗ ಅಫ್ಘಾನಿಸ್ತಾನ್ ಮತ್ತು ತುರ್ಕ್ಮೇನಿಸ್ತಾನ್. ಉಳಿದ ಎಲ್ಲ ಸ್ಥಾನ ಅನ್ನುವ ದೇಶಗಳು ಏನಪ್ಪ ಅಂದ್ರೆ ಇದರ ಸದಸ್ಯರು. ಇವಾಗ ಇದರಲ್ಲೇ ಮತ್ತು ಕರೆಂಟ್ ಅಫೇರ್ಸ್ ಆ್ಯಡ್ ಮಾಡ್ಕೊಂಡು ನೋಡ್ಕೊಡ್ಲಿ, ಇದರಲ್ಲೇ ಕರೆಂಟ್ ಅಫೇರ್ಸ್ ಹೆಂಗೆ ಆ್ಯಡ್ ಮಾಡ್ಕೋಬೇಕು ನೋಡ್ರಿ. ಇವಾಗ ಅನ್ಕೊಂಡು ನೋಡಿ, ಇಂಡಿವಿಜುವಲ್ ದೇಶದಿಂದ ಭಾರತ ಏನಾದರೂ ಸಂಬಂಧ ಹೊಂದಿತ್ತೆ ನೋಡ್ಕೊಂಡು, ಆಲ್ರೆಡಿ ಚೀನಾ ನೋಡ್ಕೊಂಡು, ಚೀನಾ ಜೊತೆ ಹೇಳಿದ್ದೇನೆ ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನೋದು ಒಂದು ಸಮರಾಭ್ಯಾಸ ಮಾಡ್ತಾರೆ. ರಷ್ಯಾದ ಜೊತೆ ಏನು ಮಾಡ್ತೀವಿ ನಾವು, ಇಂದ್ರ ಅನ್ನೋದು ಮಾಡ್ತೀವಿ. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೇನೆ ನೆನಪಿದೇನ. ಇವಾಗ ಏನು ಬೇಕಾಯಿತು, ಈ ದೇಶಗಳಲ್ಲಿ ಈ ದೇಶಗಳ ಜೊತೆ ಭಾರತ ಏನಾದರೂ ವ್ಯಾಪಾರ ಅಥವಾ ಏನಾದರೂ ಒಂದು ಒಪ್ಪಂದ ಮಾಡ್ತೈತೆ ಅಂದಾಗ ಫಸ್ಟಿಗೆ ಸ್ಟಾರ್ಟ್ ಮಾಡ್ತಾನೆ ನೋಡ್ಕೊಳ್ಳಿ, ತಜಿಕಿಸ್ತಾನ್ ರೀ. 2021 ಅಥವಾ 21 ಅಧಿವೇಶನದ ಅಧ್ಯಕ್ಷ ರೀ ತಜಿಕಿಸ್ತಾನ. ಪ್ಲಸ್ ಇನ್ನೊಂದು ನೆನ್ಪಿಟ್ಕೊಡ್ರಿ, ಭಾರತ ಅಂತಾರಾಷ್ಟ್ರೀಯ ದೇಶದಲ್ಲಿ ಅಥವಾ ಬೇರೆ ದೇಶದಲ್ಲಿ ತನ್ನ ಸ್ವಂತ ಏರ್ ಬೇಸ್ ಹೊಂದಿದ್ದೆಲ್ಲರಿ ಬರೀ ತಜಿಕಿಸ್ತಾನದಲ್ಲಷ್ಟೇ. ಮೀನ್ಸ್ ನಾವು ಅಲ್ಲಿ ಕೂಡ ಏನಪ್ಪ ಅಂದ್ರೆ ನಮ್ಮದು ಭಾರತದೊಂದು ಏನಪ್ಪ ಅಂದ್ರೆ ಏರ್ ಬೇಸನ್ನು ಹೊಂದೇವಿ. ಇಡೀ ಪ್ರಪಂಚದಲ್ಲಿ ಬರೀ ತಜಿಕಿಸ್ತಾನ ದೇಶದಲ್ಲಿ ಅಷ್ಟೇ ಭಾರತದ ಒಂದೇ ಒಂದೇನೈತ್ರಿ ಏರ್ ಬೇಸ್ ಐತಿ, ಬೇರೆ ಯಾವ ದೇಶದಲ್ಲಿ ಇಲ್ಲ ನಮ್ಮ ಏರ್ ಬೇಸ್ ಒಂದಾಯ್ತು ರೀ. ನೆಕ್ಸ್ಟ್ ನೋಡ್ಕೊಡ್ರಿ, ಉಜರ್ಬೇಕಿಸ್ತಾನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನ್ಯೂಸಲ್ಲಿ ಆಲ್ರೆಡಿ ಕೇಳಿದಾಗ ನೋಡ್ಕೊಡ್ರಿ, ಭಾರತ ಮತ್ತು ಉಜರ್ಬೇಕಿಸ್ತಾನ್ ಏನಪ್ಪ ಅಂದಾಗ ಒಂದು ಸಮರಾಭ್ಯಾಸ ಮಾಡ್ದೈತಿ ಯಾವುದಪ್ಪ ಅಂದಾಗ ಡಸ್ಟ್ ಲೀಕ್ ಅಂತೇಳಿ ಅಥವಾ ಸಾರಿ ನೋಡ್ಕೊಡ್ರಿ, ಭಾರತ ಮತ್ತು ಏನಪ್ಪ ಅಂದ್ರೆ ಉಜರ್ಬೇಕಿಸ್ತಾನ್ ಒಂದು ಸಮರಾಭ್ಯಾಸ ಮಾಡ್ದೈತಿ. ಆದರೆ ಡಸ್ಟ್ ಲೀಕ್ ಅನ್ನೋದು ನೋಡ್ಕೊಡ್ರಿ, 2020 ಮಾಡಿದಾಗ ವನ್ಯ ಸರಣಿಯಲ್ಲಿ ಏನಪ್ಪ ಅಂದಾಗ ಯಾರು
ಉಜ್ಬೇಕಿಸ್ತಾನ್ ಅಧ್ಯಕ್ಷತೆ ವಹಿಸುತ್ತೆ. ಈ ವರ್ಷ ನೋಡ್ಕೊಡ್ರಿ, 2021 ಅನ್ಬೋದು ನಿಮ್ಗಮ್ಮ ಪರೀಕ್ಷೆಯಲ್ಲಿ, 2021 ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವ ಸಮರಾಭ್ಯಾಸ ಡಸ್ಲಿಕ್ ಏನಪ್ಪಾ ಎಲ್ಲಿ ನಡೀತೆ ಅಂತ ಕೇಳ್ಬೋದು. ಇಲ್ಲಂತಂದ್ರೆ ಎರಡನೆಯ ಅಧಿವೇಶನ, ಸಾರಿ ಎರಡನೆಯ ಆವೃತ್ತಿ ಅಥವಾ ಸೆಕೆಂಡ್ ಎಡಿಷನ್ ಡಸ್ಲಿಕ್ ಎಲ್ಲಿ ನಡೀತೆ, ಸೆಕೆಂಡ್ ಎಡಿಷನ್ ಡಸ್ಲಿಕ್ ಎಲ್ಲಿ ನಡೀತಂದಾಗ ಇಲ್ಲಿ ನೋಡ್ಕೊಡ್ರಿ, ಇದು ಮೇದಲ್ಲಿ ನೋಡ್ಕೊಡ್ರಿ, ಮೇದಲ್ಲಿ ಮೇ 2020 ನೋಡ್ಕೊಡ್ರಿ, ಮೇ 2021 ಎಲ್ಲಿ ನಡೀತ್ರಿ, ಉತ್ತರಾಖಂಡ್. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಹೋದ ವರ್ಷ ಮೊದಲನೇ ಎಡಿಷನ್ ಎಲ್ಪ ಉಜ್ಬೇಕಿಸ್ತಾನದಲ್ಲಿ ನಡೆದಿತ್ತು, ಎರಡನೇ ಎಡಿಷನ್ ಎಲ್ಲಿ ನಡೆದೈತ್ರಿ ಎಲ್ಪ ಉತ್ತರಾಖಂಡ್ ಏನಪ್ಪ ಮೇ 2021 ಮುಗಿತಿದೆಯಾ. ಆಲ್ರೆಡಿ ಪ್ರಶ್ನೆ ಕೇಳಿದ್ರಿಂದಾಗ ನೇರವಾಗಿ ಮತ್ತೊಮ್ಮೆ ಕೇಳ್ಬೋದು, ಭಾರತ ಮತ್ತು ಉಜ್ಬೇಕಿಸ್ತಾನ ನಡುವ ಡಸ್ಲಿಕ್ ಅನ್ನೋ ಸಮರಾಭ್ಯಾಸ 2021 ಅಂತ ಕೇಳ್ಬೋದು. ಇಲ್ಲತಂದ್ರೆ ಎರಡನೆಯ ಶ್ರೇಣಿಯ ಎಲ್ಲಿ ನಡೀತಂದಾಗ ನೋಡ್ಕೊಡ್ರಿ, ಈ ವರ್ಷ ಉತ್ತರಾಖಂಡದಲ್ಲಿ ನಡೀತು. ನೆಕ್ಸ್ಟ್ ನೋಡ್ಕೊಡ್ರಿ, ಕಜಕಿಸ್ತಾನ್ ಅನ್ನೋದು ನ್ಯೂಸಲ್ಲಿ ಇತ್ತು. ಕಜಕಿಸ್ತಾನ ಏನಪ್ಪ ಅಂದ್ರೆ ಭಾರತ ಮತ್ತು ಕಜಕಿಸ್ತಾನ, ಭಾರತ ಮತ್ತು ಕಜಕಿಸ್ತಾನ ಏನಪ್ಪ ಅಂದಾಗ ಭಾರತ ಮತ್ತು ಕಜಕಿಸ್ತಾನವೂ ಕೂಡ ಒಂದು ಸಮರಾಭ್ಯಾಸ ಮಾಡ್ತೈತಿ. ಅದೇ ನೋಡ್ಕೊಡ್ರಿ, ಕಾಜಿಂಡ್, ಕಾಜಿನ್ 21 ಅನ್ನೋದು, ಕಾಜಿನ್ 21 ಅನ್ನೋದು ಎಲ್ಲಿ ಇಲ್ಲಂತಂದ್ರೆ ಯಾವ ದೇಶ ಭಾರತ ಮತ್ತು ಯಾವ ದೇಶ ಕಾಜಿಂದ ಅನ್ನೋ ಒಂದು ಸಮರಾಭ್ಯಾಸ ನಡೀತೈತೆ ಅಂತ ಕೇಳ್ಬೋದು. ಇಲ್ಲಂತಂದ್ರೆ ಹಾಗಾದ್ರೆ 2021 ಶ್ರೇಣಿಯ ಕಾಜಿನ್ ಮೀನ್ಸ್ ಕಜಕಿಸ್ತಾನ ಮತ್ತು ಭಾರತ ನಡೆಸುವ ಸಮರಾಭ್ಯಾಸ ಎಲ್ಲಿ ನಡೀತ ಅಂತ ಕೇಳ್ಬೋದು. ಪ್ಲೀಸ್ ನೆನ್ಪಿಟ್ಕೊಳ್ರಿ, ಸೆಪ್ಟೆಂಬರ್ 2021 ಎಲ್ಪ ಅಂದಾಗ ಕಜಕಿಸ್ತಾನದಲ್ಲಿ ನಡೆದೈತೆ. ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ, ಕಾಜಿಂಡ್ ಓಕೆ, ಹೆಸರಲ್ಲೇ ನೋಡ್ಕೊಡ್ರಿ, ಕಜಕಿಸ್ತಾನ ಮತ್ತು ಭಾರತ ಸಮರಾಭ್ಯಾಸ ನಡೆಸೋದಕ್ಕೆ ಅಂದ್ರೆ ಕಾಜಿಂದ್ ಅಂತ. ಯಾಕಂದ್ರೆ ನೋಡ್ಕೊಡ್ರಿ, ನಮಗೇನು ಬೇಕಾಯ್ತಿ ಈ ಭಾಗದಲ್ಲಿ ಕೂಡ ಏನಪ್ಪ ಅಂದ್ರೆ ನಾವು ಏನಪ್ಪ ಅಂದ್ರೆ ಸುರಕ್ಷತೆ ಮತ್ತು ವಹಿಸಲೇಬೇಕಾಗತ್ತೆ. ಸೊ ಹೀಗಾಗಿ ಭಾರತ ಮತ್ತು ಕಜಕಿಸ್ತಾನ ಒಂದು ಸಮರಾಭ್ಯಾಸ ಮಾಡತ್ತು, ಅದರ ಹೆಸರೇ ಕಾಜಿನ್ 21 ಅಂದರೆ ಈ ವರ್ಷದ್ದು ಏನಪ್ಪ ಅಂದ್ರೆ ಎಲ್ಲಿ ನಡೀತು ನೋಡ್ಕೊಡ್ರಿ, ಸೆಪ್ಟೆಂಬರ್ ಅಂದಾಗ ಇತ್ತೀಚೆಗೆ ನಡೆದಿದೆ ಅಂದಾಗ ಕಜಕಿಸ್ತಾನದಲ್ಲಿ ನಡೆದೈತಿ. ನೆಕ್ಸ್ಟ್ ಇಯರ್ ಎಲ್ಲಿ ನಡೀತಿದ್ರೆ ಭಾರತದಲ್ಲಿ ನಡೀತು, ಮೀನ್ಸ್ ಒಂದು ವರ್ಷ ನಾವು ಅಧ್ಯಕ್ಷ, ಒಂದು ವರ್ಷ ನೀವು ಅಧ್ಯಕ್ಷತೆ ಅಂತ ಬರ್ತಂದಾಗ. ಸೊ ಪ್ಲೀಸ್ ಇದನ್ನು ಶಾರ್ಟ್ಕಟ್ ನೆನ್ಪಿಟ್ಕೊಡ್ರಿ. ಹೀಗಾಗಿ ನೋಡ್ಕೊಡ್ರಿ, ಇಲ್ಲಿ ನೋಡ್ಕೊಡ್ರಿ, ಮಂಗೋಲಿಯಾ ನೋಡ್ಕೊಡ್ರಿ, ಮಂಗೋಲಿಯಾ ಮೆಂಬರ್ ಅಲ್ಲ ಆದರೆ ಅಬ್ಸರ್ವೇಟರಿ ಕಂಟ್ರೀಸ್ ಅಂತ ಬರ್ತವೆ. ಇಲ್ಲಿ ನೋಡ್ಕೊಡ್ರಿ, ಸದಸ್ಯರಂತ ಬಂದಾಗ 9, ಆದರೆ ಮಂಗೋಲಿಯಾ ಏನಪ್ಪ ಅಂದ್ರೆ ಅಬ್ಸರ್ವೇಟರಿ ಇದೆ. ಈ ಇಮೇಜಲ್ಲಿ ನೋಡ್ಕೊಡ್ರಿ, ಇದು ರಾಂಗ್ ಇದೆ. ಇಲ್ಲಿ ನೋಡ್ಕೊಡ್ರಿ, ಒಟ್ಟು ಒಂಬತ್ತು ದೇಶಗಳು ಅವು ನೆನಪಿಡಕ್ಕೆ ಸ್ಕಿಲ್ ಏನಪ್ಪ ಅಂತಂದ್ರೆ ಸ್ಥಾನ ಅನ್ನೋದು ಶಾರ್ಟ್ಕಟ್ ಏನಪ್ಪ ಅಂದ್ರೆ ಅಫ್ಘಾನಿಸ್ತಾನ ಮತ್ತು ತುರ್ಕ್ಮೆನಿಸ್ತಾನ ಅನ್ನೋ ಎರಡು ದೇಶ ಬಿಟ್ಟು ಮಧ್ಯದೇಶದಲ್ಲಿ ಎಷ್ಟು ದೇಶಗಳ ಸ್ಥಾನ ಅಂತ ಬರ್ತೈತಿ, ಇಷ್ಟು ಮೆಂಬರ್ಸ್ ಅದಾವ ರೀ, ಅದನ್ನೇನಪ್ಪ ಅಂದ್ರೆ ಗಡಿಯಾರದ ದಿಕ್ಕಲ್ಲಿ ತಿರುಗಿ ನಮ್ಗೆ ಆನ್ಸರ್ ಬರ್ತೈತಿ. ಸೊ ಹೀಗಾಗಿ ಮತ್ತೆ ಇರಾನ್ ಅಂತ ಬಂದಾಗ, ಇರಾನ್ ಅಂತ ಬಂದಾಗ ಆಲ್ರೆಡಿ ಕೇಳಿದ ನೋಡ್ಕೊಡ್ರಿ, ಭಾರತ ಏನು ಮಾಡತ್ತೈತಿ ಇರಾನ್ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಈ ಮಧ್ಯ ಏಷ್ಯಾವನ್ನು ಕನೆಕ್ಟ್ ಮಾಡ್ಬೇಕಂತ ಏನು ಮಾಡಿದ್ರಿ ನಾವು ಇರಾನ್ ಜೊತೆ ಸೇರಿ ಏನಪ್ಪ ಅಂದ್ರೆ ಚಾಬಹರ್ ಓಕೆ, ಚಾಬಹರ್ ಬಂದರು ಯಾವ ದೇಶದಲ್ಲಿ ಭಾರತ ನಿರ್ಮಾಣ ಮಾಡ್ತದೆ ಅಂತ ತಿಳ್ಕೊಡ್ರಿ, ಇರಾನ್ದಲ್ಲಿ ಮಾಡ್ತದೆ ಇರಾನ್ದಲ್ಲಿ ಭಾರತ ತನ್ನ ಏನಪ್ಪ ಅಂದ್ರೆ ಚಾಬಹರ್ ಬಂದರು ಮಾಡ್ತದೆ. ಯಾಕಂದಾಗ ಮಧ್ಯ ಏಷ್ಯಾ ಜೊತೆ ನಾವು ವ್ಯಾಪಾರ ಹೊಂದಬೇಕಾದ್ರೆ ನಮಗೇನು ಬೇಕು, ಒಂದು ಬಂದರು ಬೇಕು ರೀ ಎಕ್ಸ್ಚೇಂಜ್ ಮಾಡೋಕೆ. ಸೊ ಅದಕ್ಕೇನು ಮಾಡತ್ತೀನಿ, ಇರಾನ್ ನೆಲದಲ್ಲಿ ನಾವು ಚಾಬಹರ್ ಮಾಡ್ತೀವಿ. ಪ್ಲಸ್ ಇರಾನ್ ಎಲ್ಲಿ ಬರ್ತೈತೆ ಅಂದ್ರೆ ನೋಡ್ಕೊಡಿ, ಇರಾನ್ದ ಸ್ವಲ್ಪ ಭಾಗ ಏನಪ್ಪ ಅಂದ್ರೆ ಗಲ್ಫ್ ಆಫ್ ಪರ್ಷಿಯನ್ ಅಂತ ಹೇಳಿದ್ವಿ, ಅಲ್ಲಿ ಪರ್ಜಾದ್ ಬಿ ಗ್ಯಾಸ್ ಫೀಲ್ಡನ್ನು ಕೂಡ ಭಾರತ ಏನಪ್ಪ ಅಂದ್ರೆ ಕಂಡಿಡಿದು ಕೊಟ್ಟಿತ್ತು ಇರಾನ್ದವ್ರಿಗೆ. ಸೊ ಹೀಗಾಗಿ ಈ ಪಾಯಿಂಟ್ ಬಂದಾಗ ಎಲ್ಲವನ್ನ ನೆನ್ಪಿಟ್ಕೊಳ್ರಿ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಸ್ಕ್ರೀನ್ ಶಾಟ್ ಬೇಕಾಗ್ತದೆ ಕೊಡಿಲ್ಲಂದ್ರೆ ಬರ್ಕೊಂಡಿದ್ರು ಬಲ್ಲೆ ಅನ್ಕೊಂಡು. ಸೊ ಪ್ಲೀಸ್ ನೋಡ್ಕೊಡಿ, ಡಸ್ಟ್ಲಿಕ್ ಮತ್ತು ಕಾಜಿಂಡ್ ಅನ್ನೋದನ್ನ ಸ್ವಲ್ಪ ಸರಿಯಾಗಿ ನೆನ್ಪಿಟ್ಕೊಡಿ ಓಕೆ. ರೈಟ್, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಮೊನ್ನೆ ಆಗಿರೋ ಏನಪ್ಪ ಅಂದ್ರೆ ಎಸ್ ಡಿ ಎಕ್ಸಾಮಲ್ಲಿ ಕ್ವಶನ್ ಬಂದಿದೆ, ಆದರೆ ಕ್ವಶನ್ ಕೇಳುವ ವಿಧಾನ ನೋಡ್ಕೊಡ್ರಿ, ಅಲ್ಲಿನೂ ಕೂಡ ಏನಪ್ಪ ಅಂದಾಗ ಯಾವ ಪ್ರಶ್ನೆ ಯಾವ ಥರ ಕೇಳ್ತದೆ ನೋಡಿ. ಎಲ್ಲರೂ ಏನಪ್ಪ ಅಂದ್ರೆ ವರ್ಷ ಬಾಯ್ಟ್ ಹೊಡೆದಿರ್ತೀವಿ ಈ ವರ್ಷ ಯಾರು ಅಧ್ಯಕ್ಷ ಹೋಗ್ತದೆ, ಆದರೆ ಇಂಡೈರೆಕ್ಟಾಗಿ ಎಷ್ಟನೇ ಏನಪ್ಪ ಅಂದ್ರೆ ಎಷ್ಟನೆಯ ಸಮ್ಮೇಳನ ಈ ಥರ ನಂಬರ್ ಕೊಡತ್ತಾನೆ. ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ, ಏನಪ್ಪ ಏಷ್ಯನ್ ನೋಡ್ಕೊಡ್ರಿ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಂತೇಳಿ, ಮೀನ್ಸ್ ಆಗ್ನೇಯ ಏಷ್ಯಾದ ರಾಷ್ಟ್ರಗಳ ಸಂಘ. ಇದ್ರ ಮೇಲೆ ಏನೇನು ಆಗೋದು ನೋಡ್ಕೊಡ್ರಿ, ಇದು ಸ್ಥಾಪನೆ ಆಗಿದ್ದು 1967, ಆದರೆ ಮೊದಲ ಅಧಿವೇಶನ ಆಗಿದ್ದು 1976. ಇಲ್ಲಿ ನೋಡ್ಕೊಡ್ರಿ, ಮೊದಲಿಗೆ ಯಾವಾಗ ಅಧ್ಯಕ್ಷತೆ ಮೀನ್ಸ್ ಯಾವಾಗ ನಡೀತಾ ಅವನ್ನೆಲ್ಲ ಬಾಯ್ಟ್ ಬಿಡ್ಬಿಡು, ಜಸ್ಟ್ ನೀವು ನೋಡ್ಕೊಡ್ರಿ ಸ್ಥಾಪನೆ ಆಗಿದ್ದೇನು. ನೆಕ್ಸ್ಟು ಭಾರತದ ಪರ್ಸ್ಪೆಕ್ಟಿವ್ ಇಲ್ಲಿ ನೋಡ್ಕೊಡ್ರಿ, ಕ್ವಶನ್ ಕೇಳಬೇಕಾದ್ರೆ ನೋಡ್ಕೊಡ್ರಿ, ಏಷ್ಯನ್ ಅಂತ ಬಂದಾಗ ನೋಡ್ಕೊಡ್ರಿ ಒಟ್ಟು ಎಷ್ಟು ದೇಶಗಳದವ್ರಿ, 10 ದೇಶಗಳು.
ಏಷ್ಯನ್ ಅಂತ ಬಂದಾಗ 10 ದೇಶಗಳು. ಇವ್ರೇನು ಮಾಡ್ತಾರೆ ಅಂದ್ರೆ ಇನ್ನೂ ಸ್ವಲ್ಪ ವ್ಯಾಪಾರನ ಸರಿಯಾಗಿ ಹೊಂದ್ಬೇಕಂತ ಏನು ಮಾಡ್ತಾರೆ ನೋಡ್ಕೊಡ್ರಿ, ಏಷ್ಯಾನ್ ಪ್ಲಸ್ 6 ದೇಶಗಳಂತ ಬರ್ತವ್ರಿ. ಏಷ್ಯಾನ್ ಅನ್ನೋದೊಂದು ಗುಂಪು, ಅದರ ಜೊತೆ ಪ್ಲಸ್ ಏನಪ್ಪ ಅಂದಾಗ ಆಂತರಿಕ ವ್ಯಾಪಾರ ಮತ್ತು ಬಲಿಷ್ಠತೆ ಹೊಂದಬೇಕಂತ ಏನು ಮಾಡ್ತಾರೆ ಅಂದ್ರೆ ಪ್ಲಸ್ 6 ದೇಶಗಳ ಜೊತೆ ಏನಪ್ಪ ಅಂದ್ರೆ ಏಷ್ಯಾನ್ ಪ್ಲಸ್ 6 ಅಂತ ಮಾಡ್ತಾರೆ. 6 ನೋಡ್ಕೊಡ್ರಿ, ಚೀನಾ, ಜಪಾನ್, ಭಾರತ, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಓಕೆ, ಈ ಏಷ್ಯಾನ್ ಪ್ಲಸ್ ನೋಡಲಿಲ್ಲ ಅಂದ್ರೆ ನೋಡ್ಕೊಡ್ರಿ ಏಷ್ಯಾನ್ ಅನ್ನ ನೆನ್ಪಿಡು. ಯಾಕೇನದು ಆಮೇಲೆ ನೋಡೋಣ. ಯಾಕಂದ್ರೆ ಭಾರತ ನೋಡ್ಕೊಡ್ರಿ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದು ಸ್ಲೋಗನ್ ಕೊಡ್ತಾರೆ ಪ್ರತಿ ಸಲ ನಾವು ಯಾಕೆ ಪಶ್ಚಿಮ ದೇಶಗಳಲ್ಲೇ ಫೋಕಸ್ ಮಾಡತ್ತೆ, ಮೀನ್ಸ್ ವೆಸ್ಟರ್ನ್ ಕಂಟ್ರಿ ಕಡೆನೇ ಯಾಕೆ ಫೋಕಸ್ ಮಾಡತ್ತೀವಿ, ನಮ್ಗೆ ಈಸ್ಟರ್ನ್ ಕಂಟ್ರಿ ಅದವಲ್ಲ, ಮೀನ್ಸ್ ಪೂರ್ವ ದೇಶಗಳದವಲ್ಲ. ಸೊ ಹೀಗಾಗಿ ಏನಂತಾರೆ, ಲುಕ್ ಈಸ್ಟ್ ಆಕ್ಟ್ ಈಸ್ಟ್ ಅಂತ ಬರ್ತಾರೆ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಲುಕ್ ಈಸ್ಟ್ ಆಕ್ಟ್ ಈಸ್ಟ್ ಮೀನ್ಸ್ ಭಾರತಕ್ಕೆ ವ್ಯಾಪಾರಕ್ಕೆ ಅಂತಂದ್ರೆ ಪ್ರತಿ ಸಲ ನಾವು ಪಶ್ಚಿಮ ದೇಶಗಳನ್ನೇ ಯಾಕೆ ಪೂರ್ವ ದೇಶಗಳ ಕಡೆನೇ ಫೋಕಸ್ ಮಾಡ್ರಿ ಅಂತ ಹೇಳ್ಪಂದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಇರ್ತಾರೆ, ಲುಕ್ ಈಸ್ಟ್ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ತೊಗೊಂಬತ್ತಾರೆ. ದ್ಯಾಟ್ಸ್ ವೈ ಅಂತಂದಾಗ ನಾವು ಅತಿ ಹೆಚ್ಚುವಾಗಿ ಏನು ಮಾಡತ್ತೀವಿ, ಈ ಪೂರ್ವ ದೇಶಗಳ ಕಡೆ ಫೋಕಸ್ ಮಾಡತ್ತೆ. ಸೊ ಪ್ಲೀಸ್ ನೋಡ್ಕೊಡ್ರಿ, ಇಲ್ಲಿ ಆಲ್ರೆಡಿ ಮನೆ ಕ್ವಶನ್ ಆಗೈತೆ, ಕ್ವಶನ್ ತೆಗೆಯವ ನೋಡ್ಕೊಡ್ರಿ ಏನಂತ ಇದನ್ನು ಅವ ಆಲ್ರೆಡಿ ಕ್ವಶನ್ ಪೇಪರ್ ಪ್ರಿಂಟ್ ಮಾಡೋದಕ್ಕೆ ಏನು ಕೇಳಿದಂದಾಗ ಎಸ್ ಡಿ ಎ ಎಕ್ಸಾಮಲ್ಲಿ ನೋಡ್ಕೊಡ್ರಿ, 36th ಯಾರು ಮಾಡಿದ್ರಂದಾಗ ವಿಯೆಟ್ನಾಮ್ ಮಾಡಿತ್ತು. ಇಲ್ಲಿ ನೋಡ್ಕೊಡ್ರಿ, ಇವ್ರು ಏನು ಮಾಡತ್ತಾರೆ ಇತ್ತೀಚೆಗೆ ಏನು ಮಾಡತ್ತಾರೆ ಅಂದಾಗ ಒಂದು ವರ್ಷದಲ್ಲಿ 2 ಮೀಟಿಂಗ್ ಮಾಡ್ತಾರೆ, ಒಂದು ವರ್ಷದಲ್ಲಿ 2 ಮೀಟಿಂಗ್ ಮಾಡ್ತಾರೆ. 2 ಮೀಟಿಂಗ್ ಏನಪ್ಪ ಆ ಪ್ರಸ್ತುತ ಅಧ್ಯಕ್ಷತೆ ಯಾರು ವಹಿಸಿರ್ತಾರೆ ಅವರೇ ಏನಪ್ಪ ಅಂದಾಗ ಚೇರ್ಪರ್ಸನ್ ಆಗಿರ್ತಾರೆ, ಅಧ್ಯಕ್ಷ ಇರ್ತಾರೆ. ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡ್ರಿ, 36-37 ನಡೆದಿದ್ದು ಯಾವ ವರ್ಷ ರೀ, 2020. ಈ ಎರಡಕ್ಕೂ ಅಧ್ಯಕ್ಷತೆನ ಯಾರು ವಹಿಸಿದ್ರಿ, ವಿಯೆಟ್ನಾಮ್ ವಹಿಸಿದ್ರು. ಅದಕ್ಕೆ ನಿಮ್ಮ ಎಕ್ಸಾಮಲ್ಲಿ ಏನು ಕೇಳಿದ 36ನೇ ಏಷ್ಯಾನ್ ಸಭೆಯ ಅಧ್ಯಕ್ಷತೆ ಯಾರು ಅಂತೇಳಿ, ಅವ್ನು ವರ್ಷ ಕೇಳಿಲ್ಲಲ್ಲ. ಅದೇ ಪ್ಯಾಟರ್ನಲ್ಲಿ ನೋಡ್ಕೊಡ್ರಿ ಏನು ಮಾಡ್ತಾನೆ ಗೊತ್ತ್ರಿ, ಏಪ್ರಿಲ್ಗೆ ಒಂದು ಮೀಟಿಂಗ್ ಮಾಡ್ತಾರೆ, ಆಮೇಲೆ ಏನಪ್ಪಾರೆ ನವಂಬರ್ ಅಥವಾ ಡಿಸೆಂಬರ್, ಈ 2 ತಿಂಗಳದ ಯಾವಾಗ ಮೀಟಿಂಗ್ ಮಾಡ್ತಾರೆ. ಸೊ ಪ್ರಸ್ತುತವಾಗಿ ಮೀಟಿಂಗ್ ನೋಡ್ಕೊಡ್ರಿ, ಪ್ರಸ್ತುತವಾಗಿ ಏನಪ್ಪ ಅಂದ್ರೆ 38 ಅಥವಾ 39 ಅಂತ ಕೇಳ್ಬೋದಿಲ್ಲ ಅಂತಂದ್ರೆ 2021 ಅಂತಲೂ ಕೇಳ್ಬೋದಿಲ್ಲ ಅಂತಂದ್ರೆ 38-39 ಅಧ್ಯಕ್ಷತೆ ಯಾರು ವಹಿಸ್ತಾರೆ, ಬ್ರೂನೈ. ಇಲ್ಲಿದೆ ನೋಡ್ಕೊಡ್ರಿ, ಬ್ರೂನೈ ಅಂತ ಶಾರ್ಟ್ಕಟ್ ನೆನ್ಪಿಟ್ಕೊಡ್ರಿ, 38th and 39th ಎರಡೂ ಸಭೆಯ ಅಧ್ಯಕ್ಷತೆ ಯಾರಿರ್ತಾರೆ, ಬ್ರೂನೆ. ಯಾಕಂದ್ರೆ ವರ್ಷಕ್ಕೆ 2 ಸಲ ನಡ್ತಾರೆ, ಒಂದು ಏಪ್ರಿಲಲ್ಲಿ ಒಂದು ನವಂಬರ್ ಅಥವಾ ಡಿಸೆಂಬರ್ಲಿ ನಡೆಸ್ತಾರೆ. ಅದಕ್ಕೆ ಎಫ್ ಡಿ ಎ ಕ್ವಶನ್, ಸಾರಿ ಎಸ್ ಡಿ ಎದಲ್ಲಿ ಏನು ಕೇಳಿದ್ರೆ 36th ಅಂತ ಕೇಳಿದ್ರಿ, 2020 ಅಂತ ಕೇಳಿಲ್ಲ, 36ನೇದ ಅಂತ ನೆನ್ಪಿಟ್ಕೊಳ್ರಿ. ಸೊ ಪ್ರಸ್ತುತ 2021 ಅಥವಾ 38 ಮತ್ತು 39ನೆಯ ಅಧ್ಯಕ್ಷತೆ ಯಾರು ವಹಿಸ್ತಾರೆ, ಬ್ರೂನೆ ಅಂತ. ಇಷ್ಟು ನಮಗೆ ಟಾಪಿಕ್ ಗೊತ್ತಾದಮೇಲೆ ಇದರಿಂದ ಮತ್ತೇನಾದರೂ ನಾವು ಲಿಂಕ್ ಮಾಡ್ಬೋದಾ ಅನ್ನೋದೇ ನಮ್ಮ ಎಕ್ಸಾಮ್ ಪ್ರಿಪ್ರೇಷನ್. ಪ್ಲೀಸ್ ನೆನ್ಪಿಟ್ಕೊಡ್ರಿ, 10 ದೇಶಗಳು ನೋಡ್ಕೊಡ್ರಿ, ಮಯನ್ಮಾರ್, ಲಾವೋಸ್, ಥೈಲ್ಯಾಂಡ್, ವಿಯೆಟ್ನಾಮ್, ಕಂಬೋಡಿಯಾ. ಈ ಜಸ್ಟ್ ನೋಡ್ಕೊಡ್ರಿ, ನಾವು 1-2 ಸಲ ನೋಡಿದ್ರೆ ಸಾಕು ನೆನಪಿಡ್ತೈತಿ. ನೆಕ್ಸ್ಟ್ ನೋಡ್ಕೊಡ್ರಿ, ಫಿಲಿಪೀನ್ಸ್ ಇದೆ, ಬ್ರೂನೈ ಇದೆ, ಮಲೇಷ್ಯಾ, ಸಿಂಗಾಪುರ್, ಆ್ಯಂಡಿಯನ್, ಇಂಡೋನೇಷ್ಯಾದಾಗ ಭಾರತದ ಪ್ರತಿಯೊಂದು ದೇಶ ಜೊತೆ ನಾವು ಒಳ್ಳೆಯ ಸಂಬಂಧ ಹೊಂದೇವ್ರಿ. ಈ ಪ್ರತಿಯೊಂದು ದೇಶ ಜೊತೆನ ಒಳ್ಳೆಯ ಸಂಬಂಧ ಅಂದಾಗ, ಈ ಪ್ರತಿಯೊಂದು ದೇಶದಲ್ಲಿ ಏನಪ್ಪ ಅಂದಾಗ ಇಲ್ಲಿ ಹಡಗುಗಳನ್ನು ಸಂರಕ್ಷಣೆ ಮಾಡ್ಬೇಕಂದಾಗ ಆಬ್ವಿಯಸ್ಲಿ ಏನಪ್ಪ ಅಂದ್ರೆ ಸಮರಾಭ್ಯಾಸ ಮಾಡತ್ತಿ. ಪ್ಲಸ್ ನೋಡ್ಕೊಡ್ಲಿ, ಇಲ್ಲೊಂದು ನದಿ ಬರ್ತೈತ್ರಿ, ಇಲ್ಲಿ ನೋಡ್ಕೊಡ್ರಿ, ಲಾಹೋಸ್ ಮತ್ತು ಥೈಲ್ಯಾಂಡ್ ನಡುವೆ ಅಥವಾ ಒಂದು ನದಿ ಬರ್ತೈತಿ ಯಾವುದಂದಾಗ, ಮೆಕಾಂಗ್ ನದಿ. ಇದು ಪ್ರಪಂಚದಲ್ಲೇ 12ನೇ ಅತಿ ಉದ್ದವಾದ ನದಿ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಆಲ್ರೆಡಿ ಕ್ವಶನ್ ಆಗಿತ್ತು ಕೆ ಎಸ್ ಅಲ್ಲಿ ನೋಡ್ಕೊಡ್ರಿ, ಮೆಕಾಂಗ್ ನದಿ ಅಂತಂದ್ರೆ ಪ್ರಪಂಚದ 12ನೆಯ ಅತಿ ಉದ್ದವಾದ ನದಿ. ಆದರೆ ಹಾಗಾದರೆ ಕಮೆಂಟ್ ಮಾಡಿಕೊಡ್ರಿ, ಪ್ರಪಂಚದ 1ನೆಯ ಅತಿ ಉದ್ದವಾದ ನದಿ ಯಾರಂತೆ ಕಮೆಂಟ್ ಮಾಡಿಕೊಡ್ರಿ. ಮೆಕಾಂಗ್ ನದಿ ನೋಡ್ಕೊಡ್ರಿ, ಯಾಕೆ ಇಂಪಾರ್ಟೆನ್ಸ್ ನೋಡ್ಕೊಡ್ರಿ. ಮೆಕಾಂಗ್ ನದಿ ಏನಪ್ಪಂದ್ರೆ ಎರಡು ದೇಶಗಳ ನಡುವೆ ಏನಪ್ಪ ಅಂತಾರಾಷ್ಟ್ರೀಯ ಒಂದು ಲ್ಯಾಂಡ್ ಅಂತ, ಮೀನ್ಸ್ ಈ ನದಿನೇ ಏನಾಗೈತೆ ರೀ, ಅಂದಾಗ ಅಂತಾರಾಷ್ಟ್ರೀಯ ಬಾರ್ಡರ್ ಆಗೈತಿ. ನಾವು ಹೆಂಗೆ ನೋಡ್ಕೊಡ್ರಿ, ಈಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ರಾಡಕ್ಲಿಪ್ ಅಂತೇಳ್ರಿ, ಅದೇ ಥರ ನೋಡ್ಕೊಡ್ರಿ. ಈ ಮೆಕಾಂಗ್ ನದಿ ಲಾಹೋಸ್ ಮತ್ತು ಕಂಬೋಡಿಯಾ ದೇಶಗಳ ನಡುವೆ ಏನಪ್ಪಾ ಅಂತಾರಾಷ್ಟ್ರೀಯ ಬಾರ್ಡರ್ ಆಗೈತಿ, ಅಂದಾಗ ಇದು ಕೂಡ ಪ್ರಶ್ನೆ ಆಗಿದೆ. ಓಕೆ, ಪ್ಲಸ್ ಭಾರತ ಮತ್ತು ಏನಪ್ಪ ಅಂದ್ರೆ ಭಾರತ ಮತ್ತು ಈ ಮೆಕಾಂಗ್ ನದಿನ ಸರಿಯಾಗಿ ಏನಪ್ಪ ಅಂದ್ರೆ ನಾವು ಪ್ರವಾಸೋದ್ಯಮ ಮತ್ತು ಕಲ್ಚರ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕಂತೇಳಿ 2010 ಏನಪ್ಪ ಅಂದ್ರೆ ಗಂಗಾ ಮೆಕಾಂಗ್ ಅನ್ನೋದೇನಪ್ಪ ಅಂದ್ರೆ ಒಂದು ಕೋಆಪರೇಷನ್ ಮಾಡ್ಕೊಂಡ್ವಿ 2000. ಭಾರತ ಏನಪ್ಪ ಅಂದಾಗ ಮೆಕಾಂಗ್ ನದಿ ಮತ್ತು ಗಂಗಾ ನದಿ ಪ್ರವಾಸೋದ್ಯಮ ಮತ್ತು ಕಲ್ಚರ್ನ ಎಕ್ಸ್ಚೇಂಜ್ ಮಾಡೋಣ ಅಂತ ಏನು ಮಾಡಿರಂದಾಗ ಗಂಗಾ ಮೆಕಾಂಗ್ ಏನಪ್ಪ ಕೋಆಪರೇಷನ್ ಅಂತೇಳಿ 2000 ಮಾಡ್ಕೊಂಡ್ರೆ. ನೆಕ್ಸ್ಟ್ ನೋಡ್ಕೊಡ್ರಿ, ಮಯನ್ಮಾರ್ ಏನಪ್ಪ ನಮ್ಮ ಗಡಿಭಾಗ ಶೇರ್ ಮಾಡ್ಕೊಂಡತಿ. ನೆಕ್ಸ್ಟ್ ನೋಡ್ಕೊಡ್ರಿ, ಇವಾಗ ಥೈಲ್ಯಾಂಡ್ ಅನ್ನೋದಂದ್ರೆ ಭಾಳ ಇಂಪಾರ್ಟೆಂಟ್ ಅಲ್ಲಿ. ಸೊ ಇದನ್ನು ಸ್ವಲ್ಪ ನಾನು ಅಂಡರ್ಲೈನ್ ಇದು ಮಾಡ್ತೀನಿ, ಯಾಕಂದ್ರೆ ನನಗೆ ಪಾಯಿಂಟ್ಸ್ ಬೇಕಲ್ಲಿ. ಇವಾಗ
ಇದರಲ್ಲೇ ಪಾಯಿಂಟ್ಸ್ ತೆಗಿಬೇಕಂತ ನೋಡ್ಕೊಡ್ರಿ. ಭಾರತವು ಕೂಡ ಈ ಭಾಗದಲ್ಲಿ ನಾವು ಕೂಡ ಏನಪ್ಪ ಅಂದಾಗ ಒಳ್ಳೆಯ ಸಂಬಂಧ ಹೊಂದಿದೆ ಅಂತ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಈ ಭಾಗದಲ್ಲಿ ಕೂಡ ಏನಪ್ಪ ಅಂದ್ರೆ ಸಮರಾಭ್ಯಾಸಗಳು ಮಾಡ್ತಾರೆ, ಸಮರಾಭ್ಯಾಸಗಳು ಮಾಡ್ತಾ ಅಂದಾಗ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಭಾರತ ಥೈಲ್ಯಾಂಡ್ ಮತ್ತು ಸಿಂಗಾಪುರ್ ಏನು ಮಾಡ್ತೈತೆ ಅಂದಾಗ ಒಂದು ನೌಕಾ ಸಮರಾಭ್ಯಾಸ ಮಾಡ್ತೈತೆ, ಅದರ ಹೆಸರೇ ಸಿಟ್ ಮ್ಯಾಕ್ಸ್. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಸಿಂಗಾಪುರ್ ಇಂಡಿಯಾ ಮತ್ತೇನ್ರಿ ಥೈಲ್ಯಾಂಡ್ ಇದನ್ನ ನೆನ್ಪಿಟ್ಕೊಂಡು ನೋಡ್ಕೊಡ್ರಿ. 2019 ಏನಪ್ಪ ಅಂದಾಗ ಭಾರತ ಸಿಂಗಾಪುರ್ ಥೈಲ್ಯಾಂಡ್ ಸೇರ್ಕೊಂಡು ಏನಪ್ಪ ಅಂದ್ರೆ ಒಂದು ಗುಂಪು ಮಾಡ್ಕೊಂತು ನೌಕಾ ಸಾಮ್ರಾಜ್ಯದ ಬಗ್ಗೆ ಸಿಟ್ ಮ್ಯಾಕ್ಸ್ ಅಂತಾರ. ಇದು ಸುದ್ದಿಯಲ್ಲಿ ಯಾಕೈತೆ ನೋಡ್ಕೊಡ್ರಿ, ಅತಿ ಏನಪ್ಪರ ಕೆಲವೇ ದಿನಗಳು ನಡೀತಾ ಇದೆ. 2019 ನೋಡ್ಕೊಡ್ರಿ ಎಲ್ಲಾಗಿತ್ತು, ಭಾರತ ಇಲ್ಲಿ ನೋಡ್ಕೊಡ್ರಿ. 2019 ಎಲ್ಲಾಗಿತ್ತು ಅಂದ್ರೆ ಇಲ್ಲಾಗಿತ್ತು, ಮೀನ್ಸ್ ಬೇ ಆಫ್ ಬೆಂಗಾಲ್ದಲ್ಲಿ ಆಗಿತ್ತು. 2020 ಎಲ್ಲಾಗಿತ್ತು, ಅಂಡಮಾನ್ ಸಮುದ್ರದಲ್ಲಿ ಯಾರು ಹೋಸ್ಟ್ ಮಾಡಿದ್ರು ಏನಪ್ಪ ಅಂದ್ರೆ ಸಿಂಗಾಪುರ್ ಹೋಸ್ಟ್ ಮಾಡಿದ್ರು. ಇವಾಗ ನಿಮ್ಗೇನು ಕೇಳ್ಬೋದು, 2021 ಸಿಟ್ಮ್ಯಾಕ್ಸ್ ನೌಕಾ ಸಮರಾಭ್ಯಾಸ ಎಲ್ಲಿ ನಡೀತೈತೆ ಅಂದಾಗ, ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ದಕ್ಷಿಣ ಚೀನಾ ಸಮುದ್ರ ಮೀನ್ಸ್ ಸೌತ್ ಏನಪ್ಪ ಅಂದ್ರೆ ಸೌತ್ ಚೈನಾ ಸೀ ಅಂತೀವಿ. 2021 ನಡೆಯದಿದ್ರೆ ಪ್ಲಸ್ ಏನಪ್ಪ ಅಂದ್ರೆ ಯಾವ ದೇಶದ ಅಧ್ಯಕ್ಷತೆಯಲ್ಲಿ ನಡೀತೈತೆ ಅಂದಾಗ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಥೈಲ್ಯಾಂಡ್. 2021 ಸಿಟ್ಮ್ಯಾಕ್ಸ್ ನೌಕಾ ಸಮರಾಭ್ಯಾಸದ ಅಧ್ಯಕ್ಷತೆ ವಹಿಸ್ತೈತಿ. ಎಲ್ಲಿ ನಡೀತೈತ್ರಿ, ಸೌತ್ ಚೈನಾ ಸೀ ಅಥವಾ ದಕ್ಷಿಣ ಸಮುದ್ರ ಚೀನಾ ಸಮುದ್ರದಲ್ಲಿ ನಡೀತೈತಿ. ನೆಕ್ಸ್ಟ್ ನೋಡ್ಕೊಡ್ರಿ, ಭಾರತ ಮತ್ತು ಸಿಂಗಾಪುರ್ ನೋಡ್ಕೊಡ್ರಿ ಸಪ್ರೇಟಾಗಿ ಏನು ಮಾಡ್ತೈತ್ರಿ, ಸಪ್ರೇಟಾಗಿ ನೋಡ್ಕೊಡ್ರಿ ಮತ್ತೊಂದು ಮಾಡ್ತೈತಿ ಏನಪ್ಪ ಅಂದಾಗ ಸಿಂಬೆಕ್ಸ್. ಎಲ್ಲಿ ನೋಡ್ಕೊಡ್ರಿ, ಸಿಂಗಾಪುರ್ ಭಾರತ ಥೈಲ್ಯಾಂಡ್ ಇವು ನಡೆಸೋದಕ್ಕೆ ಏನಂತೀವಿ ನಾವು ಸಿಟ್ಮ್ಯಾಕ್ಸ್ ಅಂತೀವಿ. ಅದೇ ಥರ ಏನಪ್ಪ ಅಂದ್ರೆ ಸಿಂಬೆಕ್ಸ್ ಅಂದ್ರೆ ನೋಡ್ಕೊಡ್ರಿ, ಸಿಂಗಾಪುರ್ ಇಂಡಿಯಾ, ಸಿಂಗಾಪುರ್ ಇಂಡಿಯಾ ಏನು ಮಾಡ್ತೈತೆ ಅಂದಾಗ ಸಪ್ರೇಟಾಗಿ ಏನಪ್ಪ ಅಂದಾಗ ಒಂದು ಸಮರಾಭ್ಯಾಸ ನಡೀತೈತಿ, ಅದಕ್ಕೆ ಏನಂತೀವಿ ನಾವು ಸಿಂಬೆಕ್ಸ್ ಅಂತೀವಿ. ಇಲ್ಲಿ ನೋಡ್ಕೊಡ್ರಿ, ಸಿಂಗಾಪುರ್ ಇಂಡಿಯಾ ಮತ್ತು ಥೈಲ್ಯಾಂಡ್ ನಡೆಸೋದಕ್ಕೆ ಸಿಟ್ಮ್ಯಾಕ್ಸ್ ಅಂತಾರೆ. ಅದೇ ನೋಡ್ಕೊಡ್ರಿ ಸಿಂಬೆಕ್ಸ್ ಅಂದಾಗ ಸಿಂಗಾಪುರ್ ಭಾರತ ನಡೆಸುವ ಏನಪ್ಪ ಅಂದ್ರೆ ಜಂಟಿ ನೌಕಾ ಸಮರಾಭ್ಯಾಸಕ್ಕೆ ಅದಂತೀರಿ ಸಿಂಬೆಕ್ಸ್ ಅಂತೀವಿ. ಇದು ಕೂಡ ಏನಪ್ಪ ಅಂದ್ರೆ ಸೆಪ್ಟೆಂಬರ್ 2021 ಇತ್ತೀಚೆಗೆ ನಡೆದಿದೆ ಸಿಂಬೆಕ್ಸ್ ಅನ್ನೋದು. ನೋಡ್ಕೊಡ್ರಿ ಭಾರತ ಸಿಂಗಾಪುರ್. ನೆಕ್ಸ್ಟ್ ನೋಡ್ಕೊಡ್ರಿ, ಇಲ್ಲಿ ಪಕ್ಕದಲ್ಲಿ ನೋಡ್ಕೊಡ್ರಿ ಈ 10 ದೇಶಗಳು ನಾವು ಯಾವ್ಯಾವ ದೇಶದ ಜೊತೆ ಏನು ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ರೀ. ಇವಾಗ ಭಾರತ ಮತ್ತು ಇಂಡೋನೇಷ್ಯಾ ಏನಪ್ಪ ಅಂದಾಗ ಒಂದು ಸಮರಾಭ್ಯಾಸ ನಡೀತೈತಿ. ಅದರದ್ದು ಏನಪ್ಪ ಅಂದಾಗ ಗರುಡ ಶಕ್ತಿ. ಪ್ಲೀಸ್ ರಿಮೆಂಬರ್, ಭಾರತ ಮತ್ತು ಇಂಡೋನೇಷ್ಯಾ ಏನು ಮಾಡ್ತೈತೆ ಅಂದಾಗ ಒಂದು ನೌಕಾ ಸಮರಾಭ್ಯಾಸ ಮಾಡ್ತೈತಿ, ಅದರ ಹೆಸರು ಗರುಡ ಶಕ್ತಿ. ಸೊ ಹೀಗಾಗಿ ನೋಡ್ಕೊಡಿ, ಒಂದು ಪಾಯಿಂಟ್ ಬಂದಾಗ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ಕೊತ ಬರ್ರಿ. ಭಾರತ ಮತ್ತು ಥೈಲ್ಯಾಂಡ್ ಒಳ್ಳೆಯ ಸಂಬಂಧ ಹೊಂದೈತಿ, ಭಾರತ ಥೈಲ್ಯಾಂಡ್ ಮತ್ತು ಸಿಂಗಾಪುರ್ ಏನಪ್ಪ ಅಂದ್ರೆ ಸಿಟ್ಮ್ಯಾಕ್ಸ್ ಅಂತ ಮಾಡ್ತದೆ, ಮೀನ್ಸ್ ಮೆರಿಟೈಮ್ ಎಕ್ಸಸೈಸ್ ಅಂತ. ಯಾಕೆ ಹೇಳತ್ತೆ ಅಂದಾಗ ಇವತ್ತೇ ನೋಡ್ಕೊಡ್ರಿ, ಇವತ್ತೇನಪ್ಪ ಅಂದಾಗ 30th September ಓಕೆ, ಪ್ರತಿ ವರ್ಷ ಸೆಪ್ಟೆಂಬರ್ ಏನು ಮಾಡ್ತೀವಿ ನಾವು ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಡೇ. ಇಲ್ಲಿ ನೋಡ್ಕೊಡ್ರಿ ಇವತ್ತೇನೈತೆ ಅಂದಾಗ 30th September ಏನಪ್ಪ 30 September ಪ್ರತಿ ವರ್ಷ ಏನು ಮಾಡ್ತೀವಿ ಅಂತಾರಾಷ್ಟ್ರೀಯ ಮೆರಿಟೈಮ್ ಡೇ ಅಂತ ಮಾಡ್ತೀವಿ. ಹಾಗಾದರೆ ಯಾರಾದರೂ ಕಮೆಂಟ್ ಮಾಡ್ತೀರಾ. ಸೊ ಇಲ್ಲಿ ನೋಡ್ಕೊಡ್ರಿ ದೇಹವಾಕ್ಯ ಅಂತೀವಲ್ಲ, ದೇಹವಾಕ್ಯ ಕಮೆಂಟ್ ಮಾಡ್ಬೇಕು ನೋಡ್ಕೊಡ್ರಿ. ಒಂದೇ ಹಿಂಟ್ ಕೊಡ್ತೀನಿ ಏನಪ್ಪ ಅಂದಾಗ 17 ಏನಪ್ಪ ಗುರಿಗಳಿದು, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೀವಲ್ರಿ. 17 ಗುರಿಗಳು ಏನಂತ ಹೇಳ್ಯಾರಿ, 2030 ನಾವೇನು ಮಾಡ್ತೀವ್ರಿ 2030 ಏನಪ್ಪ ಅಂದಾಗ ಈ 17 ಗುರಿಗಳನ್ನ ತಲುಪ್ತೀವಿ ಅಂತ ಹೇಳ್ಯಾರಿ ಯಾರಪ್ಪ, ವಿಶ್ವಸಂಸ್ಥೆ ಹೇಳ್ತಿ. ಅದಕ್ಕೆ ನೋಡ್ಕೊಡ್ರಿ 17 ಗುರಿಗಳಲ್ಲಿ ಏನಪ್ಪ ಅಂದಾಗ ಜೆಂಡರ್ ಈಕ್ವಾಲಿಟಿ ಅಥವಾ ಲಿಂಗ ಸಮಾನತೆ ಅಂತೈತಿ. ಹಾಗಾದರೆ 2021 ನಡೆಸುವ ಅಂತಾರಾಷ್ಟ್ರೀಯ ಮ್ಯಾರಿಟೈಮ್ ಡೇ ಅದ ದೇವಾಕಿ ನೋಡ್ಕೊಡ್ರಿ, ಅಲ್ಲಿ ಏನೈತಿ ಮಹಿಳಾ ಸಬಲೀಕರಣದ ಬಗ್ಗೆನೇ ಮಾತಾಡೇನು. ಮೀನ್ಸ್ ಪ್ರತಿಯೊಂದು ಕ್ಷೇತ್ರದಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರನ್ನು ಕೂಡ ಏನಪ್ಪ ಅಂದ್ರೆ ಅವಕಾಶ ಕೊಡ್ಬೇಕು. ಯಾಕೆ ಹೇಳ್ತಾ ಅಂದಾಗ 17 ಗುರಿಗಳಲ್ಲಿ ಒಂದು ಗುರಿ ಏನೈತ್ರಿ, ಒಂದು ಗುರಿ ಐತಿ ಏನಪ್ಪ ಅಂದ್ರೆ ಜೆಂಡರ್ ಈಕ್ವಾಲಿಟಿ, ಜೆಂಡರ್ ಅಂದಾಗ ಲಿಂಗ ಸಮಾನತೆ ಐತಿ. ಹೀಗಾಗಿ ಏನಪ್ಪ ಅಂದಾಗ 2021 ದೇವಾಕಿ ನೋಡ್ಕೊಡ್ರಿ ಏನೈತಿ ಅಂದ್ರೆ ವುಮನ್ ಎಂಪವರ್ಮೆಂಟ್, ಮೀನ್ಸ್ ಮ್ಯಾರಿಟೈಮ್ ಕಮ್ಯುನಿಟಿ ಒಳಗೆ ಏನಪ್ಪ ಅಂದ್ರೆ ಮಹಿಳೆಯರನ್ನ ಉದ್ಯೋಗ ಅವಕಾಶ ಕೊಡೋಣಂತೆ. ಸೊ ಹೀಗಾಗಿ ಯಾರಾದರೂ ಎಕ್ಸಾಕ್ಟ್ ಏನಪ್ಪ ದೇವಾಕಿ ಕಮೆಂಟ್ ಮಾಡ್ಕೊಡ್ರಿ. ಆಲ್ರೆಡಿ ಕೊಟ್ಟಿದ್ದೀನಿ ಯಾಕೆ ದೇವಾಕಿ ಇದೆ ಅಂದಾಗ ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ ಏನಪ್ಪ 17 ಗುರಿಗಳನ್ನ 2030 ನಾವೇನು ಮಾಡ್ಬೇಕಂದಾಗ ಇವನ್ನ ತಲುಪಬೇಕಂತ ಹೇಳಿದ್ರು. ಅದರಲ್ಲಿ ಏನಪ್ಪ ಅಂದ್ರೆ
ಲಿಂಗ ಸಮಾನತೆ ಅಥವಾ ಜೆಂಡರ್ ಈಕ್ವಾಲಿಟಿ ಅಂತೈತಿ. ಅದಕ್ಕೆ ದೇಹವಾಗಿ ನೋಡ್ಕೊಡ್ರಿ. ವುಮನ್ ಎಂಪವರ್ಮೆಂಟ್ ಬಗ್ಗೆನ ಮಾತಾಡಿದ್ವಿ. ಎಲ್ಲಿ ಮಾಡಿದ್ರಿ? ಮೆರಿಟೈಮ್ ಏರಿಯಾದಲ್ಲಿ ಅಥವಾ ಮೆರಿಟೈಮ್ ಕಮ್ಯುನಿಟಿ ಬಗ್ಗೆ ಮಾತಾಡಿದ್ವಿ. ಓಕೆ, ಸೊ ಈ ಥರ ಆದಷ್ಟು ಏನು ಮಾಡಿರಿ, ಎಷ್ಟಾಗುತ್ತೆ ಅಷ್ಟು ಏನಪ್ಪ ಅಂದ್ರೆ ಕವರ್ ಮಾಡೋಕೆ ಟ್ರೈ ಮಾಡಿಕೊಡ್ರಿ. ಓಕೆ, ರೈಟ್. ಓಕೆ, ಸೊ ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ನೋಡ್ಕೊಡ್ರಿ. ಜಿ ಸೆವೆನ್ ಗುಂಪು ಅಂತೆ ಸುದ್ದಿಯಲ್ಲಿ ಭಾಳ ಇರುತ್ತೆ. ಯಾಕಂದ್ರೆ ಜಿ ಸೆವೆನ್ ಗುಂಪು ನೋಡ್ಕೊಡ್ರಿ, ಪ್ರಪಂಚದಲ್ಲಿ ಏನು ಮಾಡ್ಯಾರ ಗೊತ್ತ್ರಿ, ಪ್ರಜಾಪ್ರಭುತ್ವ ರಾಷ್ಟ್ರಗಳು ಅಥವಾ ಏನಪ್ಪ ಅಂದ್ರೆ ಡೆಮೋಕ್ರೆಟಿಕ್ ಕಂಟ್ರಿ ಅಂತಲ್ಲ, ಡೆಮೋಕ್ರೆಟಿಕ್ ಕಂಟ್ರಿಗಳೆಲ್ಲ ಸೇರಿಕೊಂಡು ಒಂದು ಗುಂಪು ಮಾಡಿವು ಜಿ ಸೆವೆನ್ ಅಂತೇಳಿ. ಇದು ನೋಡ್ಕೊಡ್ರಿ, 2004 ತನಪ ಜಿ ಏಟ್ ಅಂತ ಮಾಡಿದ್ರಿ. ಎಲ್ಲಿ ತನಂದ್ರೆ ರಷ್ಯಾನು ಇದ್ರ ಮೆಂಬರ್ ಆಗಿತ್ತು. ಆದರೆ ರಷ್ಯಾ ಏನಪ್ಪ ಅಂದ್ರೆ 2004 ಏನಪ್ಪ ಅಂದ್ರೆ ಈ ಜಿ ಏಟ್ ಕಂಟ್ರಿಯಿಂದ ಹೊರಗೆ ಬರ್ತೈತಿ. ಅದಕ್ಕೆ ಅವಾಗಿಂದ ಏನಪ್ಪ ಜಿ ಸೆವೆನ್ ಅಂತಾರೆ. ರಷ್ಯಾ ಫಸ್ಟಿಗೆ ಇರೋಂಗಿಲ್ಲ, ಆಮೇಲೆ ಜಾಯ್ನ್ ಆಗುತ್ತೆ. ಮತ್ತೇನಪ್ಪ ಅಂದ್ರೆ 2004 ಹೊರಗೆ ಬರ್ತೈತಿ. ಪ್ರಸ್ತುತವಾಗಿ ಜಿ ಸೆವೆನ್ ನೋಡ್ಕೊಡ್ರಿ, ಜಿ ಸೆವೆನ್ನಲ್ಲಿ ಏನಪ್ಪ ಅಂದ್ರೆ ಒಟ್ಟು 7 ದೇಶಗಳದು. ಯಾವ ನೋಡ್ಕೊಡ್ರಿ, ಪ್ರಜಾಪ್ರಭುತ್ವ ಅಥವಾ ಡೆಮೋಕ್ರೆಟಿಕ್ ಕಂಟ್ರಿ ಅಂತಾರೆ. ಕೆನಡಾ, USA, UK, ಜರ್ಮನಿ, ಫ್ರಾನ್ಸ್, ಇಟಲಿ ಆ್ಯಂಡ್ ಜಪಾನ್ ಅಂತೇಳಿ. ಇದನ್ನು ನೆನಪಿಟ್ಕೊಳೋದು ಭಾಳ ಇದೆ ರೀ, ನೆನಪಿಟ್ಕೊಳೋದು ಭಾಳ ಇದೆ ಅಂತ ಅಂದಾಗ ಜಸ್ಟ್ ನೋಡ್ಕೊಡ್ರಿ, 3 ಭಾಗಗಳನ್ನಾಗಿ ಮಾಡಿರಿ, ನೆನಪು ಉಳಿದ್ಬಿಡ್ತೈತೆ ನೋಡು. ಇಲ್ಲಿ ನೋಡ್ಕೊಡಿ, ಜಿ ಸೆವೆನ್ ದೇಶಗಳನ್ನ ಬಾಯ್ಟ್ ಹೊಡೆದಂಗೆ ಅಂತಂದಾಗ ಅದೇ ಹೇಳಿದ್ನ, G20 ಇದ್ದಾಗ ಹೇಳಿದ್ದೀನಿ. ಆದಷ್ಟು ಏನಪ್ಪ ಅಂದ್ರೆ ವಿಶ್ವ ಮ್ಯಾಪ್ನ ಏನಪ್ಪ ಅಂದ್ರೆ 3 ಭಾಗ ಮಾಡ್ಕೊಡ್ರಿ. ಒಂದು ಅಮೇರಿಕ ಒಂದು ಸೈಡ್ ಹೇಳ್ರಿ, ನೆಕ್ಸ್ಟ್ ಏನಪ್ಪ ಅಂದಾಗ ನಮ್ಮ ಏಷ್ಯಾ, ಪೂರ್ವ ಏಷ್ಯಾದ ಎಲ್ಲ ಒಂದು ಸೈಡ್ ಬರ್ತೈತಿ. ಮಧ್ಯ ಕಡೆ ಏನು ಬರ್ತೈತೆ ಅಂದಾಗ ನಾವು ಯುರೋಪಿಯನ್ ಕಾಂಟಿನೆಂಟ್ ಬರ್ತೈತಿ. ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ, ಏನಪ್ಪ ಅಮೇರಿಕಾ, ಕೆನಡಾ, ಫ್ರಾನ್ಸ್, UK, ಇಟಲಿ, ಮತ್ತೇನಪ್ಪ ಅಂದಾಗ ಜರ್ಮನಿ ಮತ್ತು ಜಪಾನ್, ಇವೇನಪ್ಪ ಅಂದಾಗ ಒಟ್ಟು G7 ಕಂಟ್ರೀಸ್. ಇಷ್ಟೆಲ್ಲ ಆದಮೇಲೆ ನಮಗೇನು ಬೇಕಾಯ್ತು ನೋಡ್ಕೊಡ್ರಿ, ಇತ್ತೀಚೆಗೆ ಇದರ ಸಭೆ ಏನಪ್ಪ ಮುಕ್ತಾಯಗೊಂಡಿದೆ ಅಂದಾಗ ಇದರ ಸ್ಥಾಪನೆ 1977 ಒಟ್ಟು ಸದಸ್ಯರು ಏನಪ್ಪ ಸಾರಿ 1973 ಒಟ್ಟು ಸದಸ್ಯರು ಯೋಜನೆ ಅಂದ್ರೆ. ಇಲ್ಲಿ ನೋಡ್ಕೊಡ್ರಿ, ಭಾರತ ನೋಡ್ಕೊಡ್ರಿ, ಭಾರತ ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಆದರೆ ಈ ಗುಂಪಲ್ಲಿ ಭಾರತ ಇಲ್ಲ. ಆದರೆ ಇತ್ತೀಚೆಗೆ ಸುದ್ದಿ ಏನು ನಡೆದಿದ್ದು ನೋಡ್ರಿ, ಭಾರತವನ್ನು ಕೂಡ ಏನಪ್ಪ G7 ಸೇರಿಸ್ಕೊಂಡು ಮತ್ತೆ G8 ಮಾಡೋಣ ಅಂತೇಳಿ. ಆದರೆ ಇನ್ನೂ ಆಗಿಲ್ಲ, ಪ್ಲೀಸ್ ನೆನ್ಪಿಟ್ಕೊಡ್ರಿ, ಇನ್ನೂ ಆಗಿಲ್ಲ. ಆದರೆ ಭಾರತ ಏನಪ್ಪ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದಾಗ ಆ್ಯಸ್ ಅ ಗೆಸ್ಟ್, ಓಕೆ, ಆ್ಯಸ್ ಏನಪ್ಪ ಅಂದ್ರೆ ಮುಖ್ಯ ಅತಿಥಿಯಾಗಿ ಏನಪ್ಪ ಅಂದ್ರೆ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತೈತಿ. ಆದರೆ ಸದಸ್ಯ ಅಲ್ಲ. ನೋಡ್ಕೊಡ್ಲಿ, ಇದರ 2021 ಅಧ್ಯಕ್ಷತೆ ಏನಪ್ಪ ಅಂದ್ರೆ ಬ್ರಿಟನ್ ವಹಿಸಿತ್ತು. ವೆರಿ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಆಲ್ರೆಡಿ ನೋಡ್ಕೊಂಡು ಮುಗಿದಿದೆ ಮೀಟಿಂಗ್. ನೋಡ್ಕೊಡ್ರಿ, 2021 ಏನಪ್ಪ ಅಂದ್ರೆ G7 ಅಧ್ಯಕ್ಷತೆ ಏನಪ್ಪ ಬ್ರಿಟನ್ ವಹಿಸಿತ್ತು ಅಂದಾಗ ಕ್ವಶನ್ ಪೇಪರ್, ಇನ್ನೇನಪ್ಪ ಕ್ವಶನ್ ಪೇಪರು ಹಿಂದೆ ತೆಗೆದಿದ್ದಂಥ ಏನು ಕೇಳ್ತಾನೆ, ಕೆಳಗಿನ ಯಾವ ದೇಶ G7 ಅಥವಾ G7 ಅಧ್ಯಕ್ಷತೆ ವಹಿಸಿತ್ತು ಅಂತ ಕೇಳ್ಬೋದು. ಇಲ್ಲ ತಾನು ವಹಿಸುತ್ತದೆ ಕೇಳ್ಬೋದು. ಇಲ್ಲ ತಾನು ಒಂದು ಸ್ಟೆಪ್ ಮುಂದೋಕೊಂಡು, ಇಲ್ಲಪ್ಪ ರೀಸೆಂಟಾಗಿ ತೆಗೆದಿನ ಅಂದಾಗ 2022 ಯಾರು ಅಧ್ಯಕ್ಷತೆ ವಹಿಸ್ತಾರ ಅಂತ ಕೇಳ್ಬೋದು. ಪ್ಲೀಸ್ ನೆನ್ಪಿಟ್ಕೊಳ್ರಿ, 2022 ಮೀನ್ಸ್ 21 ಆಲ್ರೆಡಿ ಮುಗಿದೈತಿ. ಈಗ ಆಲ್ರೆಡಿ ಮುಗಿದೈತೆ ಅಂದ್ರೆ ಕ್ವಶನ್ ಪೇಪರ್ ಏನಪ್ಪ ಅಂದ್ರೆ ರೀಸೆಂಟಾಗಿ ತೆಗೆದಿದ್ದಾರೆ ಅಂತಾನೆ. 2022 G7 ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ತಾರೆ? ಜರ್ಮನಿ ವಹಿಸ್ತಾರೆ. ಪ್ಲಸ್ ಇವೆಲ್ಲ ದೇಶಗಳ ಜೊತೆ ಭಾರತ ಏನೇನು ಮಾಡ್ತೈತೆ ಅಂತ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. UK, ಫ್ರಾನ್ಸ್ ಮತ್ತು ಇಟಲಿ ಜೊತೆ ಆಲ್ರೆಡಿ ಹೇಳಿದ್ದೇನೆ. ಬ್ರಿಟನ್ ಅಂತ ಬಂದ ನೋಡ್ಕೊಡ್ರಿ, ಬ್ರಿಟನ್ ಇಲ್ಲೇ ಬೇಕಾದ್ರೆ ಆ್ಯಡ್ ಮಾಡ್ಕೊಡ್ರಿ. ಇದೇನು ಮಾಡುತ್ತೆ ನೋಡ್ರಿ, 2021 G7 ಅಧ್ಯಕ್ಷತೆ. ನೆಕ್ಸ್ಟ್ ನೋಡ್ಕೊಡ್ರಿ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ಮೀನ್ಸ್ ಹವಾಮಾನ ಬದಲಾವಣೆಗೆ ಏನಪ್ಪ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಚರ್ಚೆ ಮಾಡ್ತಾರಲ್ರಿ. 2021 ಅಥವಾ 26ನೇ ಸಭೆಯ ಅಧ್ಯಕ್ಷತೆ ಎಲ್ಲಿ ನಡೆದೈತ್ರಿ? ಗ್ಲಾಸ್ಗೋ ಏನಪ್ಪ ಅಂದ್ರೆ ಬ್ರಿಟನ್ನಲ್ಲಿ ನಡೆದೈತಿ. ಇನ್ನೂ ನಡೆದಿಲ್ಲ, ನವೆಂಬರ್ದಲ್ಲಿ ನಡೆದೈತಿ. ಒಂದು ಆ್ಯಡ್ ಮಾಡ್ಕೊಡ್ರಿ. ಓಕೆ, ನೆಕ್ಸ್ಟ್ ನೋಡ್ಕೊಡ್ರಿ, ಜರ್ಮನಿ ಅಂತ ಬಂದಾಗ ಮುಂದಿನ ವರ್ಷ ಅಧ್ಯಕ್ಷತೆ ವಹಿಸ್ತೈತೆ ಅಂತ ನೆನ್ಪಿಟ್ಕೊಡ್ರಿ. ಇವಾಗ ಈ ಭಾಗನ ನಾವು ಏನು ಡಿಸ್ಕಷನ್ ಮಾಡಿ, ಕೆನಡಾ ಅಂತ ಬಂದುಬಿಟ್ಲಿ, ನಮ್ಮ ತಲೆಯಲ್ಲಿ ಏನು ಬರಬೇಕು? ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಬರಬೇಕು. US ಅಂದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ ಭಾರತ ಮತ್ತು ಎಷ್ಟು ಸಾಮಗ್ರಿ ತರಿಸ್ತೀವಿ, ಈ ಭಾಗ ಎಲ್ಲ ಆಗೈತೆ. ಓಕೆ, ಒಂದು ಎಕ್ಸ್ಟ್ರಾ ಏನಪ್ಪ ಅಂದಾಗ ಈ G7 ಕಂಟ್ರೀಸ್ಗಳೇನಪ್ಪ ಸುದ್ದಿಯಲ್ಲಿ ಭಾಳ, G7 ಕಂಟ್ರೀಸ್ಗಳು ಏನು ಮಾಡುತ್ತೆ ಅಂದಾಗ ಈ ಮನಿ ಲಾಂಡ್ರಿಂಗ್ ಮತ್ತು ಭಯೋತ್ಪಾದನೆ ಫಂಡಿಂಗ್ ಅಂತಲ್ರಿ. ಮೀನ್ಸ್ ಮನಿ ಲಾಂಡ್ರಿಂಗ್ ಏನಪ್ಪ ಕರಪ್ಷನ್ ಅಂತೇವಲ್ಲ, ಮನಿ ಲಾಂಡ್ರಿಂಗ್ ಮತ್ತು ಏನಪ್ಪ ಭಯೋತ್ಪಾದನೆಗೆ ಏನಪ್ಪ ಅಂದ್ರೆ ಟೆರರಿಸಮ್ಗೆ ಫಂಡಿಂಗ್ ಮಾಡೋದನ್ನ ತಪ್ಸಕ್ಕೆ ಏನು ಮಾಡ್ತಾರೆ ಅಂದಾಗ 1989ರಲ್ಲಿ ಏನಪ್ಪ ಅಂದ್ರೆ FATF ಅಂತೇಳಿ ನ್ಯೂಸಲ್ಲಿ ಅಂತ FATF ಅಂತ ಸ್ಟಾಪ್ ಮಾಡ್ತಾರೆ ಏನಪ್ಪ ಅಂದ್ರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. ಇಲ್ಲಿ ನೋಡ್ಕೊಡ್ರಿ,
1889 ಈ ಜೆ ಎಸ್ ಸೆವೆನ್ ಸಂಘಗಳು ಸೇರ್ಕೊಂಡು ಏನು ಮಾಡ್ತಾವೆ, ಈ ಮನಿ ಲಾಂಡ್ರಿ, ಯಾಕಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆ ಇದ್ದಾಗ ಅತಿ ಹೆಚ್ಚು ಕಪ್ಪು ಹಣ ಖರ್ಚು ಮಾಡ್ತಾರೆ ಅಂದಾಗ ಅದಕ್ಕೆ ಏನು ಮಾಡಿದ್ರು, ಇಂಥ ಕಪ್ಪು ಹಣ ಮತ್ತು ಇದನ್ನು ಟ್ರಾನ್ಸ್ಫರ್ ಆಗೋದನ್ನ ತಡೆ ಹಿಡಿಬೇಕಂತ ಏನು ಮಾಡಿದ್ರಿ, ಎಫ್ ಎ ಟಿ ಎಫ್ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ರು. ಬರ್ತಾ ಬರ್ತಾ ಇದನ್ನು ಎಕ್ಸ್ಟೆಂಡ್ ಮಾಡಿಸಿದ್ರು. ಏನಪ್ಪ ಅಂದಾಗ ಭಯೋತ್ಪಾದನೆ ಫಂಡಿಂಗ್ನು ಕೂಡ ನಾವು ನಿಷೇಧ ಮಾಡಬೇಕು. ಯಾವ ದೇಶ ಅದಕ್ಕೆ ಮಾಡ್ತಾ, ಯಾವ ದೇಶ ಅದನ್ನು ಫಂಡಿಂಗ್ ಮಾಡಿದಿರುತ್ತಲ್ಲ ಆ ದೇಶವನ್ನು ಏನಪ್ಪ ಅಂದ್ರೆ ಅಬ್ಸರ್ವ್ ಇಟ್ಕೋಬೇಕಂತ ಏನು ಮಾಡ್ತಾರೆ ಅಂದಾಗ 1989 ಈ ಜಿ ಸೆವೆನ್ ಕಂಟ್ರೀಸ್ಗಳು ಏನಪ್ಪ ಅಂದ್ರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಮಾಡ್ತಾರೆ. ಇಲ್ಲಿ ನೋಡ್ಕೊಳ್ರಿ, ಇದರ ಕೇಂದ್ರ ಕಚೇರಿ ಎಲ್ಲಿದೆ ರೀ? ಪ್ಯಾರಿಸ್, ಓಕೆ, ಫ್ರಾನ್ಸ್ನಲ್ಲಿದೆ. ಯಾಕಂದ್ರೆ ಸುದ್ದಿ ಅಲ್ಲಿ ತಂಗಾರ ಇತ್ತೀಚೆಗೆ ನೋಡಿ ನೀವು ಪಾಕಿಸ್ತಾನವನ್ನು ಏನಪ್ಪ ಅಂದ್ರೆ ಗ್ರೇ ಲಿಸ್ಟಲ್ಲಿ ಸೇರಿಸಿದ್ರು ಅಂತೇಳಿ ಸುದ್ದಿ ಇತ್ತು. ಹೀಗಾಗಿ ಇಂಡೈರೆಕ್ಟಾಗಿ ನಿಮ್ಗೆ ಎಫ್ ಎ ಟಿ ಎಫ್ ಬಗ್ಗೆ ಕೇಳ್ಬೋದು. ಯಾಕೆ ಜಿ ಸೆವೆನ್ ಆ್ಯಡ್ ಮಾಡಿದ್ರೆ, ಜಿ ಸೆವೆನ್ ದೇಶಗಳೇನಪ್ಪ ಅಂದ್ರೆ ಇದನ್ನು ಸ್ಥಾಪನೆ ಮಾಡಿದ್ರು. ಸೊ ಪ್ಲೀಸ್ ನೆನ್ಪಿಡ್ಕೊಡಿ, ಇದರ ಉದ್ದೇಶ ಏನಪ್ಪ ಅಂದ್ರೆ ಮನಿ ಲಾಂಡ್ರಿಂಗ್ ಮತ್ತು ಟೆರರಿಸಮ್ ಫಂಡಿಂಗ್, ಓಕೆ. ಏನಪ್ಪ ಅಂದ್ರೆ ಈ ಕಪ್ಪು ಹಣ ಮತ್ತೆ ಏನಪ್ಪ ಅಂದಾಗ ಭಯೋತ್ಪಾದನೆಗೆ ಫಂಡಿಂಗ್ ಮಾಡ್ತಾರೆ ಅದನ್ನು ತಡೆಯಡಕ್ಕೆ. ಇದರಲ್ಲಿ ನೋಡ್ಕೊಡಿ, ಕೇಂದ್ರ ಕಚೇರಿ ಪ್ಯಾರಿಸಲ್ಲಿದೆ. ಇದರ ಒಟ್ಟು ಸದಸ್ಯರು ಏನಪ್ಪ ಅಂದಾಗ 39 ಇದ್ದಾರೆ, ಒಟ್ಟು ಸದಸ್ಯರು 39. ಯಾಕೆ ಸುದ್ದಿಯಲ್ಲಿ ಇತ್ತಂದಾಗ ಇದೇನು ಮಾಡ್ತೈತ್ರಿ, ಗ್ರೇ ಲಿಸ್ಟ್ ಮತ್ತು ಬ್ಲ್ಯಾಕ್ ಲಿಸ್ಟ್ ಅಂತ ಮಾಡ್ತೈತಿ. ಬ್ಲ್ಯಾಕ್ ಲಿಸ್ಟ್ ಅಂದಾಗ ನೋಡ್ಕೊಡಿ, ಇಲ್ಲಿ ಸರ್ಕಾರ ಆ ದೇಶದ ಸರ್ಕಾರ ಓಪನ್ ಆಗಿ ಏನಪ್ಪ ಅಂದ್ರೆ ಟೆರರಿಸಮ್ ಫಂಡಿಂಗ್ ಮಾಡ್ತೈತಿ. ಹೀಗಾಗಿ ಅವ್ರಿಗೆ ಏನಪ್ಪ ಅಂದ್ರೆ ಬೇರೆ ಯಾವ ದೇಶದಿಂದ ಅಥವಾ ಬೇರೆ ಯಾವ ಆರ್ಗನೈಸೇಷನಿಂದ ನೀವು ಸಾಲ ಕೊಡಬಾರ್ದು, ಯಾಕಂದ್ರೆ ಕೊಟ್ಟ ಹಣವನ್ನೆಲ್ಲ ಏನಪ್ಪ ಭಯೋತ್ಪಾದನೆ ಯೂಸ್ ಮಾಡ್ತಾರೆ ಅಂತೇಳಿ. ಸೊ ಹೀಗಾಗಿ ಇದೇನು ಮಾಡ್ತೈತ್ರಿ, ಎರಡು ವರದಿಗಳು ಬಿಡ್ತೀವಿ, ಎರಡು ಲಿಸ್ಟ್ ಬಿಡ್ತೈತಿ ಏನಪ್ಪ ಅಂದ್ರೆ, ಒಂದು ಗ್ರೇ ಲಿಸ್ಟ್, ಇನ್ನೊಂದು ಬ್ಲ್ಯಾಕ್ ಲಿಸ್ಟ್. ಇಲ್ಲಿ ನೋಡ್ಕೊಡ್ರಿ, ಯಾವ ಲಿಸ್ಟಲ್ಲಿ ಎಷ್ಟು ದೇಶಗಳಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಗ್ರೇ ಲಿಸ್ಟಲ್ಲಿ ನೋಡ್ಕೊಡ್ರಿ, ಒಟ್ಟು 22 ದೇಶಗಳನ್ನೇ ಮೆನ್ಷನ್ ಮಾಡ್ಯಾರವರು. ಅದೇ ಬ್ಲ್ಯಾಕ್ ಲಿಸ್ಟಲ್ಲಿ ಏನಪ್ಪ ಅಂದ್ರೆ ಪ್ರಸ್ತುತವಾಗಿರುವ ಎರಡೇ ದೇಶ. ನಿಮ್ಮ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನೋಡ್ರಿ, 22 ದೇಶಗಳು ಯಾವ ಬಾಯಟ್ ಹೊಡೆ ಹಾಕೋಬೇಡ್ರಿ, ಜಸ್ಟ್ ನೀನು ಪಡ್ಕೊಡ್ರಿ. ಗ್ರೇ ಲಿಸ್ಟ್ ಮತ್ತು ಬ್ಲ್ಯಾಕ್ ಲಿಸ್ಟನ್ನು ಯಾರು ಬಿಡುಗಡೆ ಮಾಡ್ತಾರೆ, ಎಫ್ ಎ ಟಿ ಎಫ್ ದಾರು ಮಾಡ್ತಾರೆ. ಯಾವ ಉದ್ದೇಶದಿಂದ? ಮನಿ ಲಾಂಡ್ರಿಂಗ್ ಮತ್ತು ಟೆರರಿಸಮ್ ಫಂಡಿಂಗ್. ಹಾಗಾದ್ರೆ ಬ್ಲ್ಯಾಕ್ ಲಿಸ್ಟಲ್ಲಿ ಒಟ್ಟು ಎಷ್ಟು ದೇಶಗಳು? ಎರಡದು. ಇವಾಗ 22 ನೋಡ್ಕೊಡ್ರಿ, ಗ್ರೇದಲ್ಲಿ ಅದೋ ಒಂದು ಓದೋ ಅವಶ್ಯಕತೆ ಅಲ್ಲ. ಆದರೆ ಬ್ಲ್ಯಾಕ್ ಲಿಸ್ಟಲ್ಲಿರೋ ದೇಶಗಳು ನೋಡ್ಕೊಡ್ರಿ, ಯಾವ ಎರಡು ದೇಶಗಳು ಅಂದಾಗ ಇರಾನ್ ಮತ್ತು ಏನಪ್ಪ ಅಂದ್ರೆ ಉತ್ತರ ಕೊರಿಯಾ ಅಂತಂದ್ರೆ ಬರೀ ಬ್ಲ್ಯಾಕ್ ಲಿಸ್ಟಲ್ಲಿ ನೋಡ್ಕೊಡ್ರಿ, ಇರಾನ್ ಮತ್ತು ಉತ್ತರ ಕೊರಿಯಾನ ಇಟ್ಟಿದ್ದಾರೆ. ಯಾರಪ್ಪ ಅಂದ್ರೆ ಎಫ್ ಎ ಟಿ ಎಫ್ ದರ್ ಮೀನ್ಸ್ ಇಲ್ಲಿ ಓಪನ್ ಆಗಿ ಏನಪ್ಪ ಟೆರರಿಸ್ಟಿಗೆ ಫಂಡಿಂಗ್ ಮಾಡ್ತೈತಿ ಗೌರ್ಮೆಂಟ್ ಅಂತೇಳಿ. ಹೀಗಾಗಿ ಬೇರೆ ದೇಶಗಳು ಅಥವಾ ಬೇರೆ ಆರ್ಗನೈಸೇಷನ್ ಈ ದೇಶಗಳಿಗೆ ಸಾಲ ಕೊಡ್ಬೇಡ್ರಿ, ಯಾಕಂದ್ರೆ ಕೊಟ್ಟ ಹಣವನ್ನೆಲ್ಲ ಭಯೋತ್ಪಾದನೆಗೆ ಯೂಸ್ ಮಾಡಾಕತ್ತಾರೆ ಅಂತೇಳಿ. ಸೊ ಪ್ಲೀಸ್ ನೋಡ್ಕೊಡ್ರಿ, ಇದನ್ನು ನ್ಯೂಸಲ್ಲಿ ಇದ್ದಿದ್ದಕ್ಕೇನಪ್ಪ ಹಾಕಿದ್ದೀನಿ. ಒಂದು ಕೇಳಬೇಕಾದ್ರೆ ಜಿ ಸೆವೆನ್ 2021 ಅಧ್ಯಕ್ಷತೆ ಯಾರು ವಹಿಸಿದ್ರಿ? ಬ್ರಿಟನ್. ಮುಗಿದೋಗಿದೆ. ಇಲ್ಲ ತಂದ್ರೆ ಒಂದು ಸ್ಟೆಪ್ ಏನು ಮಾಡ್ಬೋದು, 2022 ಯಾರು ವಹಿಸ್ಬೋದು ಅಂತ ಕೇಳ್ಬೋದು. ಇಲ್ಲ ತಂದ್ರೆ ಇಂಡೈರೆಕ್ಟಾಗಿ ಏನಪ್ಪ ಅಂದ್ರೆ ಎಫ್ ಎ ಟಿ ಎಫ್ ನ್ಯೂಸಲ್ಲಿ ಐತಿ, ಅದನ್ನು ಕೇಳ್ಬೋದು. ಪ್ಲಸ್ ಬ್ರಿಟನ್ ನೋಡ್ಕೊಡ್ರಿ, ಬ್ರೆಕ್ಸಿಟ್ ಅನ್ನೋದು ಒನ್ ಆಫ್ ದಿ ಎವರ್ ಗ್ರೀನ್. ಬ್ರೆಕ್ಸಿಟ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಹವಾಮಾನ ಬದಲಾವಣೆ ಕುರಿತಾದ 26ನೇ ಮೀಟಿಂಗ್ ಎಲ್ಲಿ ನಡೀತೈತ್ರಿ? ಗ್ಲಾಸ್ಗೋ ಬ್ರಿಟನ್ನಲ್ಲಿ ನಡೀತು. ಮೀನ್ಸ್ ಬ್ರಿಟನ್ ಅಧ್ಯಕ್ಷತೆಯಲ್ಲಿ. ಗ್ಲಾಸ್ಗೋ ಅನ್ನೋದು ಸ್ಕಾಟ್ಲೆಂಡ್ ಬರ್ತೈತ್ರಿ, ಆದರೆ ಸ್ಕಾಟ್ಲೆಂಡ್ ಏನಪ್ಪ ಬ್ರಿಟನ್ ಭಾಗ ಐತಿ. ಸೊ ಹೀಗಾಗಿ ಬ್ರಿಟನ್ ಅಂತ ನೆನ್ಪಿಟ್ಕೊಡ್ರಿ. ಸೊ ಹೀಗಾಗಿ ನೋಡ್ಕೊಡ್ರಿ, ಒಂದು ಪಾಯಿಂಟ್ ಬಂದಾಗ ಎಷ್ಟಾಗುತ್ತೆ ಅಷ್ಟು ಎತ್ತ ಕೊಡ್ರಿ. ಹಾಗಾದರೆ ಜಪಾನ್ ಆಲ್ರೆಡಿ ನಿನ್ನೆ ಡಿಸ್ಕಷನ್ ಮಾಡಿದ್ವಿ, ಯಾಕೆ ಜಪಾನ್ ಇಂಪಾರ್ಟೆಂಟ್ ಭಾರತಕ್ಕೆ ಅಂತೇಳಿ. ಭಾರತ ಮತ್ತು ಜಪಾನ್ ಸಂಬಂಧ ಅತಿ ಏನಪ್ಪ ಅಂದ್ರೆ ಬಲಿಷ್ಠವಾಗೈತಿ. ಇಲ್ಲಿ ನೋಡ್ಕೊಡ್ರಿ, ಈ 39 ಸದಸ್ಯರಲ್ಲಿ ಭಾರತ ಕೂಡ ಏನಪ್ಪ ಅಂದ್ರೆ ಸದಸ್ಯ ಇದೆ. ಪ್ಲೀಸ್ ನೆನ್ಪಿಡ್ಕೊಡಿ, ಈ 39 ಎಫ್ ಎ ಟಿ ಎಫ್ನ ಸದಸ್ಯರಲ್ಲಿ ಭಾರತ ಕೂಡ ಸದಸ್ಯ ಇದೆ. ಹೀಗಾಗಿ ಯಾವುದೇ ಪಾಯಿಂಟ್ ಬರಲಿ ಯಾವತ್ತೂ ಮಿಸ್ ಮಾಡೋಕ್ಕೋಬೇಡ್ರಿ. ಈ ಗ್ರೇ ಲಿಸ್ಟ್ 22ನ ದೇಶ ಬಾಯ್ಟ್ ಬಿಡ್ಬೇಡಿ, ಬರೀ ಬ್ಲ್ಯಾಕ್ ಲಿಸ್ಟನ್ನು ನೆನ್ಪಿಟ್ಕೊಡ್ರಿ. ಯಾವ ಉದ್ದೇಶದಿಂದ ಬಿಡ್ತಾರೆ ಅದನ್ನು ನೆನ್ಪಿಟ್ಕೊಡ್ರಿ. ಓಕೆ, ರೈಟ್, ಓಕೆ. ವೆರಿ ಇಂಪಾರ್ಟೆಂಟ್, ಸುದ್ದಿಯಲ್ಲಿ ಭಾಳ ಇದೆ ಅಂದಾಗ ಇಲ್ಲಿ ನೋಡ್ಕೊಡ್ರಿ, ಬಿಮ್ಸ್ಟೆಕ್ ಅನ್ನೋದು ನೋಡ್ಕೊಡ್ರಿ. ಬಹು ವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಏನಪ್ಪ ಅಂದಾಗ ಏನಂತ ಹೇಳ್ತಾರೆ, ಬಂಗಾಳ ಕೊಲ್ಲಿಯಲ್ಲಿ ಉಪಕ್ರಮ ಅಂತೀವಿ. ಬಂಗಾಳ ಕೊಲ್ಲಿಯಲ್ಲಿ ಉಪಕ್ರಮ ಅಂದಾಗ ತಿಂಗ್ಬಿಟ್ಟು ಏನಪ್ಪ ಅಂದಾಗ ಬೇ ಆಫ್ ಬೆಂಗಾಲ್ ಇದ್ರ ವಿಸ್ತಾರ ರೂಪನ ಕೇಳ್ಯಾರಿ. ಕನ್ನಡದ ಕೊಟ್ಟಿಲ್ಲ, ನಾವು ವಿಸ್ತಾರ ರೂಪ ಆಪ್ಷನ್ ಇಂಗ್ಲೀಷಲ್ಲೇ ಕೊಟ್ಟಾರ ಅಂತ ಪ್ಲೀಸ್ ನೆನ್ಪಿಟ್ಕೊಡ್ರಿ. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತೇಳಿ. ಸೊ ಒನ್ ಟೈಮ್ ನೋಡ್ಕೊಡ್ರಿ, ಡೆಫಿನೇಷನ್ ನೋಡ್ಕೊಡ್ರಿ, ನೆನಪು ಉಳ್ಬಿಡ್ತೈತಿ. ಏನು ಉದ್ದೇಶ ಬಂದಾಗ ಈ ಬಂಗಾಳ ಕೊಲ್ಲಿಯಲ್ಲಿ ದೇಶಗಳು ಏನಪ್ಪ ಅಂದಾಗ ನಾವೇನು ಮಾಡೋಣ, ಕೋಆಪರೇಷನ್ ಇಂಟರ್ನಲ್ ಕೋಆಪರೇಷನ್ಗೆ ಒಂದು ಸಂಘ ಮಾಡ್ಕೊಳೋಣ. ಅದಕ್ಕೇನಂತ ಬಿಮ್ಸ್ಟೆಕ್ ಅಂತ ನೋಡ್ಕೊಡ್ರಿ, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತೀವಿ. ಇಲ್ಲಿ ನೋಡ್ಕೊಡ್ರಿ,
ಇದರ ಕೇಂದ್ರ ಕಚೇರಿ ಹೆಂಗೆ ನೆನ್ಪಿಡ್ಕೊಂಡಾಗ ಫಸ್ಟಿಗೆ ಸ್ಟಾರ್ಟ್ ಆಗೋದು ಬಿ ಹೌದಿಲ್ಲ ರೀ, ಬಿ ಅಂತಂದಾಗ ಏನಪ್ಪ ಅಂದ್ರೆ ಬಾಂಗ್ಲಾದೇಶ ಅಂತ ನೆನ್ಪಿಟ್ಕೊಡ್ರಿ. ಬಾಂಗ್ಲಾದೇಶದ ಢಾಕಾದಲ್ಲಿ ಏನಪ್ಪ ಇದರ ಕೇಂದ್ರ ಕಚೇರಿ ರೀ, ಪ್ಲೀಸ್ ನೆನ್ಪಿಟ್ಕೊಡ್ರಿ. ಸ್ಥಾಪನೆ ಆಗಿದ್ದು 1997 ಅದರ ಅಧಿವೇಶನ ಅಂತ ಬೇಡ, ಸದಸ್ಯರು ನೋಡ್ಕೊಡ್ರಿ, ಒಟ್ಟು 7 ಜನ ಇಲ್ಲಿ ನೋಡ್ಕೊಡ್ರಿ. ಇದನ್ನು ಕಂಪೇರ್ ಮಾಡ್ಬೇಕಂದ್ರೆ ನೋಡ್ಕೊಡ್ರಿ ಸಾರ್ಕು, ಸಾರ್ಕ್ ಮತ್ತು ಬಿಮ್ಸ್ಟೆಕ್ ಈ ಥರ ಕಂಪೇರ್ ಮಾಡಿಕೊಡ್ರಿ. ಯಾಕಂದ್ರೆ ಬೇರೆ ಬೇರೆ ಓದೋದಕ್ಕಿನ್ನ ಎರಡನ್ನೂ ಒಮ್ಮೆಗೆ ಓದ್ಕೊಂಬಿಡ್ರಿ. ಇಲ್ಲಿ ನೋಡ್ಕೊಡ್ರಿ ಏನಾಗೈತೆ ನೋಡ್ಕೊಡ್ರಿ, 1900 ಏನಪ್ಪ ಅಂದ್ರೆ 85 ಏನಾಗತ್ತಂದಾಗ ಸಾರ್ಕ್ ಅಂತ ಸ್ಥಾಪನೆ ಆಗೈತೆ. ಎಲ್ಲಿ ನೋಡ್ಕೊಡ್ರಿ, ಇಲ್ಲಿ ಪಾಕಿಸ್ತಾನ, ಆಫ್ಘಾನಿಸ್ತಾನ ಮತ್ತು ಮಾಲ್ಡೀವ್ಸ್ ಇವು ನೋಡ್ಕೊಡ್ರಿ. ಫಸ್ಟಿಗೆ ಏನು ಮಾಡ್ತೈತಿ, ಭಾರತ ಈ ಭಾಗದಲ್ಲಿ ನಾವು ಸಂಬಂಧ ಹೊಂದಬೇಕಂತ ಏನು ಮಾಡಿರ್ತೈತೆ ರೀ, ಏನು ಮಾಡಿರ್ತೈತೆ ಅಂದಾಗ ಒಂದು ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪ್ರೇಷನ್ ಅಂತೇಳಿ ಏನು ಮಾಡ್ತದೆ, ಇವಟ್ಟು 8 ದೇಶಗಳನ್ನ ಒಳಗೊಂಡು ಏನು ಮಾಡಿರ್ತೈತಿ, ಅಂದಾಗ ಒಂದು ಸಂಘ ಮಾಡಿರ್ತೈತಿ ಸಾರ್ಕ್. ಯಾವ್ಯಾವ ನೋಡ್ಕೊಂಡು ನೆನ್ಪಿಟ್ಕೊಂಡಂತ ನೋಡ್ಕೊಡ್ರಿ. ಆಲ್ರೆಡಿ ಶಾರ್ಟ್ಕಟ್ ಇದನ್ನೇ ಯೂಸ್ ಮಾಡ್ತೀವಿ, ಎಂ ಬಿ ಬಿ ಎಸ್ ಏನಪ್ಪ ಅಂದ್ರೆ ಪೇನ್, ಅದೇ ಬಿಮ್ಸ್ಟೇಕ್ ಏನು ರೀ, ಎಂ ಬಿ ಬಿ ಎಸ್ ಟೀನ್ ಅಂತೀವಿ, ಮೀನ್ಸ್ ಹೌ ಟು ಡಿಫ್ರೆನ್ಸ್ ಅಂತೇಳಿ. ಇಲ್ಲಿ ನೋಡ್ಕೊಡ್ರಿ, ಸಾರ್ಕ್ ದೇಶಗಳು 8 ಅದೇ ಬಿಮ್ಸ್ಟೆಕ್ ದೇಶಗಳು 7 ಇದ್ದವು. ಹೆಂಗೆ ನೆನ್ಪಿಡ್ಕೋಬೇಕಂದ್ರೆ MBBS ಪೇನ್ ಅಥವಾ MBBS ಟೀನ್ ಅಂತ ಹೇಳ್ಕೊಡ್ರಿ. MBBS ಪೇನ್ ಅಂತ ನೋಡ್ಕೊಡಿ. ಎಂ ಅಂದರೆ ಸಾರ್ಕದಲ್ಲಿ ನೋಡ್ಕೊಡಿ, ಮಾಲ್ಡೀವ್ಸ್, ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಪಾಕಿಸ್ತಾನ್, ಆಫ್ಘಾನಿಸ್ತಾನ್, ಇಂಡಿಯಾ ಮತ್ತು ನೇಪಾಲ್. ಅದೇ ಬಿಮ್ಸ್ಟೆಕ್ ಅಂತ ಬಂದ ನೋಡ್ಕೊಡ್ರಿ, ಇಲ್ಲಿ ಮಾಲ್ಡೀವ್ಸ್ ಬದಲಿ ಏನು ಬರ್ತೈತೆ ರೀ, ಮಯನ್ಮಾರ್ ಬರ್ತೈತಿ. ಮಾಲ್ಡೀವ್ಸ್ ಬದಲಿಗೆ ಏನಪ್ಪ ಮಯನ್ಮಾರ್ ಬರ್ತೈತಿ. ಆ್ಯಂಡ್ ಭೂತಾನ್, ಬಾಂಗ್ಲಾದೇಶ, ಶ್ರೀಲಂಕಾ, ಥೈಲ್ಯಾಂಡ್, ಇಂಡಿಯಾ, ನೇಪಾಲ್ ಅಂತ. ಇಲ್ಲಿ ನೋಡ್ಕೊಡ್ರಿ, ಎರಡು ದೇಶಗಳು ಇದರಲ್ಲಿ ಬಿಮ್ಸ್ಟೆಕ್ ಅಲ್ಲಿದೆ, ಆದರೆ ಸಾರ್ಕ್ದಲ್ಲೆಲ್ಲ ಯಾವ ಹೇಳ್ರಿ ಏನಪ್ಪ ಅಂದ್ರೆ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ಏನಪ್ಪ ಅಂದಾಗ ಬಿಮ್ಸ್ಟೆಕ್ ಅಲ್ಲಿದೆ, ಸಾರ್ಕಲ್ಲಿಲ್ಲ. ಸೊ ಹೀಗೆ ನೆನ್ಪಿಟ್ಕೊಡ್ರಿ, ಸೊ ಇದು ಯಾಕೆ ಇಂಪಾರ್ಟೆಂಟ್ ನೋಡ್ಕೊಡ್ರಿ. ಮುಂದಿನ ವರ್ಷ 2022 ನೋಡ್ಕೊಡ್ರಿ, ಇದರ ಅಧಿವೇಶನ ಶ್ರೀಲಂಕಾದಲ್ಲಿ ನಡೆಯೋದ್ರಿದೆ. ಹೀಗಾಗಿ ನಿಮ್ಮ ಎಕ್ಸಾಮ್ ಭಾಳ ಇಂಪಾರ್ಟೆಂಟ್, ಯಾಕಂದರೆ 2022 ನೆಕ್ಸ್ಟ್ ಇಯರ್ ಬರ್ತಾ ಇರೋದಂದಾಗ ಇಂಪಾರ್ಟೆಂಟ್. ಪ್ಲಸ್ ಇತ್ತೀಚೆಗೆ ನೋಡ್ಕೊಡ್ರಿ, ಶ್ರೀಲಂಕಾ ಏನು ಮಾಡ್ತೀರಿ, ಫುಡ್ ಆ್ಯಂಡ್ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಮೀನ್ಸ್ ಅಂತ ಆಹಾರ ಮತ್ತು ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಕ್ಕೆ. ಅದಕ್ಕೆ ಏನು ಬಂದ್ರೆ ಮೊನ್ನೆ ಎಸ್ ಟಿ ಎಕ್ಸಾಮಲ್ಲಿ ಏನು ಕೇಳಿದ್ರೆ ತುರ್ತು ಪರಿಸ್ಥಿತಿ ಅನ್ನುವ ಕಾನ್ಸೆಪ್ಟ್ ಯಾವ ದೇಶದಿಂದ ಎರವಲು ಮಾಡ್ಕೊಂಡು ಅಂತ ಕೇಳಿ, ಮೀನ್ಸ್ ನ್ಯೂಸಲ್ಲಿ ಯಾವುದಾದ್ರು ಟಾಪಿಕ್ ಅಥವಾ ಶಬ್ದ ಇದ್ದರೆ ಅದನ್ನೇ ನೇರವಾಗಿ ಎತ್ತಾಗ್ತದನ. ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ. ಇಲ್ಲಿ ನೋಡ್ಕೊಡ್ರಿ, ಬಿಮ್ಸ್ಟೆಕ್ ಸಾರ್ಕ್ ಬೇರೆ ಬೇರೆ ಓದಾಕೊಬಿಡ್ರಿ, ಸಾಲ್ಕು ಮತ್ತು ಬಿಮ್ಸ್ಟೆಕ್ ಪಕ್ಕದಲ್ಲಿ ಓದ್ಕೊಡ್ರಿ, ನೆನಪಿಡೋಕೆ ಈಜಿ ಆಗುತ್ತೆ. ಸಾರ್ಕಲ್ಲಿ ನೋಡ್ಕೊಡ್ರಿ, ಒಟ್ಟು 8 ದೇಶಗಳು ಬಿಮ್ಸ್ಟೆಕ್ಕಲ್ಲಿ 7 ದೇಶದ. ಸಾರ್ಕಲ್ಲಿ ಇರಲಾರ್ದ ಬಿಮ್ಸ್ಟೆಕ್ಕಲ್ಲಿ ಯಾವಿದೆ ಅಂದಾಗ, ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ, ಯಾವಪ್ಪ ಅಂದಾಗ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ಏನಪ್ಪ ಅಂದ್ರೆ ಬಿಮ್ಸ್ಟೆಕ್ಕಲ್ಲಿದ್ದವು, ಸಾರ್ಕಲ್ಲಿಲ್ಲ. ರೈಟ್, ಇವಾಗ ಇಷ್ಟೆಲ್ಲ ಬೇಸಿಕ್ ಗೊತ್ತಾದ್ಮೇಲೆ ಯಾಕೆ ಹೇಳ್ತಂದಾಗ, ನೆಕ್ಸ್ಟ್ ಇಯರ್ ಏನಪ್ಪ ಅಂದ್ರೆ ಅಧ್ಯಕ್ಷತೆ ಏನಪ್ಪ ಅಂದ್ರೆ ಶ್ರೀಲಂಕಾದಲ್ಲಿ ನಡೀತೈತಿ. ಆದರೆ ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ನೋಡ್ಕೊಂಡು ಸಾರ್ಕದ್ದು ಏನಪ್ಪ ಅಂದ್ರೆ ಭಾರತ ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ. ಯಾಕಂದ್ರೆ 2016 ಇದರ ಅಧಿವೇಶನ ಎಲ್ಲಿ ನಡಿಬೇಕಾಯ್ತಂದಾಗ ಪಾಕಿಸ್ತಾನದಲ್ಲಿ ನಡಿಬೇಕಾಯ್ತು. ಆದರೆ ಉರಿ ಅಟ್ಯಾಕ್ ಆಗಿದ್ದ, ಭಾರತ ಏನಪ್ಪ ಬೈಕೌಟ್ ಮಾಡ್ತು, ಇಲ್ಲಿ ಹೋಗಲಿಲ್ಲ. ಹೀಗಾಗಿ 2016 ಈ ಸಭೆ ನಡೆದಿಲ್ಲ. ಹೊಳ್ಳಿ ಏನಪ್ಪ ಅಂದ್ರೆ ಸಾರ್ಕ್ ಸಭೆ ನಡೆದಿಲ್ಲ. ಇತ್ತೀಚೆಗೆ ಏನಪ್ಪ ಅಂದ್ರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಏನಪ್ಪ ಅಂದ್ರೆ ಸಾರ್ಕ್ ಬಗ್ಗೆ ಅಫ್ಘಾನಿಸ್ತಾನದ ಏನಪ್ಪ ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ನಡೆದ ತಾಲಿಬಾನ್ ಇದರ ಸಂಬಂಧ ಕ್ವಶನ್ ರೈಸ್ ಮಾಡ್ತಾದ್ರು. ಹೀಗಾಗಿ ಏನಪ್ಪ ಅಂದ್ರೆ ನ್ಯೂಸ್ ಪೇಪರಲ್ಲಿ ಸಾರ್ಕ್ ಗುಂಪು ಅಂತ ಬಂದಿತ್ತು. ಆದರೆ ಪ್ರಸ್ತುತವಾಗಿ ಸುದ್ದಿಯಲ್ಲಿರೋದ್ರೆ ಬಿಮ್ಸ್ಟೆಕ್ ಇದೆ. ಸೊ ಪ್ಲೀಸ್ ಹೀಗಾಗಿ ಇದನ್ನು ನೆನ್ಪಿಟ್ಕೊಡ್ರಿ. ಇವಾಗ ಇಷ್ಟು ನಮ್ಗೆ ಸ್ಟಾಟಿಕ್ ಪಾರ್ಟ್ ಸಿಕ್ತು. ಇದರಲ್ಲೇ ನಾವು ಕರೆಂಟ್ ಅಫೇರ್ಸ್ ಯಾವ ಥರ ಡ್ರ್ಯಾಗ್ ಮಾಡ್ಕೋಬೇಕು ನೋಡ್ಕೊಡ್ರಿ, ಯಾವ ಥರ ಡ್ರ್ಯಾಗ್ ಮಾಡ್ಕೊಡ್ರಿ ಅಂದಾಗ, ಇವಾಗ ಒಂದೊಂದು ಬರೋಣ. ಇಲ್ಲಿ ನೋಡ್ಕೊಡ್ರಿ, ಬಾಂಗ್ಲಾದೇಶ್ ಎವರ್ಗ್ರೀನ್ ಅಂತ ಇದೆ. ಹಳೆ ವಿಡಿಯೋ ನೋಡ್ಕೊಡ್ರಿ, ಬಾಂಗ್ಲಾದೇಶದ ಮೇಲೆ ಯಾಕೆ ಕ್ವಶನ್ ಕೇಳ್ತಂತ ಆಲ್ರೆಡಿ ನಾನು ನಿಮ್ಗೆ ಕವರ್ ಮಾಡಿಕೊಟ್ಟಿದ್ದೀನಿ. ಸೊ ಬಾಂಗ್ಲಾದೇಶದ ನೋಡ್ಕೊಡ್ರಿ, ಎಷ್ಟಾಗುತ್ತೆ ಅಷ್ಟು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದಲ್ಲ ಅದನ್ನು ಸರಿಯಾಗಿ ನೋಡ್ಕೊಡ್ರಿ. ಇವಾಗ ನೇಪಾಲ್ ಅಂತ ಬಂದಾಗ ನೋಡ್ಕೊಡ್ರಿ, ನೇಪಾಲ್ ಅಂತ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್. ಭಾರತ ಮತ್ತು ನೇಪಾಲ್ ಮತ್ತು ಏನಪ್ಪ ಅಂದ್ರೆ ಇಲ್ಲಿನದಿಂದಾಗ ಭಾರತ ಮತ್ತು ನೇಪಾಳ ಮತ್ತು ತಿಬ್ಬತ್ ಅಂತೇಳ್ರಿ. ಇಲ್ಲಿನ ನೋಡ್ಕೊಡ್ರಿ, ಇಲ್ಲಿ ಒಂದು ಇದಿದೆ ಅಂತ ಅಂದಾಗ ಕಾಲಾಪಾನಿ ನ್ಯೂಸಲ್ಲಿ ಭಾಳ ಇತ್ತು. ಕಾಲಾಪಾನಿ ಅದು ಏನಪ್ಪ ಅಂದ್ರೆ ಉತ್ತರಾಖಂಡದಲ್ಲಿ ನೋಡ್ಕೊಡ್ರಿ, ಭಾರತ, ತಿಬ್ಬತ್ ಮತ್ತು ಏನಪ್ಪ ಅಂದ್ರೆ ನೇಪಾಳ ನಡುವೆ ಏನಪ್ಪ ಅಂದ್ರೆ ಒಂದು ಪರ್ಟಿಕ್ಯುಲರ್ ಜಾಗ ಬರ್ತೈತಿ ಕಾಲಾಪಾನಿ ಅಂತಪ್ಪ. ಇದ್ರ ಸಂಬಂಧ ಏನಪ್ಪ ಅಂದ್ರೆ ಜಗಳ ನಡೆದಿತ್ತು ಕಾಲಾಪಾನಿ ಸಲುವಾಗಿ. ನೆಕ್ಸ್ಟ್ ನೋಡ್ಕೊಡ್ರಿ, ನೆಕ್ಸ್ಟ್ ಏನಪ್ಪ ಅಂದಾಗ ಭಾರತ ಮತ್ತು ನೇಪಾಳ ಅಂತ ಬಂದಾಗ, ಭಾರತ ಮತ್ತು ನೇಪಾಳ ಏನು ಮಾಡ್ದೈತೆ ಅಂದಾಗ ಒಂದು ಏನಪ್ಪ ಅಂದ್ರೆ ಸಮರಾಭ್ಯಾಸ ನಡೆದೈತಿ. ಇದು ಕೂಡ ಇತ್ತೀಚೆಗೆ ಏನಪ್ಪ ಅಂದ್ರೆ ಇದೇ ತಿಂಗಳಲ್ಲಿ ನಡೀತಾ ಇದ್ದಂದಾಗ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಯಾವುದಂದಾಗೆ ಸೂರ್ಯ ಕಿರಣ,
ಭಾರತ ಮತ್ತು ನೇಪಾಳ ಯಾವ ಸಮರಾಭ್ಯಾಸ ಮಾಡ್ತೈತ್ರಿ? ಸೂರ್ಯಕಿರಣ್ ಅಂತ ಮಾಡ್ತೈತಿ. ಸೂರ್ಯಕಿರಣ್ ಇದು 2021 ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ನಡೀತು. ಇದರ ಅಧ್ಯಕ್ಷತೆ ಯಾರಿದ್ರಿ? ನೇಪಾಳ. ಪ್ಲೀಸ್ ನೆನ್ಪಿಟ್ಕೊಡ್ರಿ, ಭಾರತ ಭಾರತ ಮತ್ತು ಏನಪ್ಪ ಅಂದಾಗ ನೇಪಾಳ ನಡೆಸುವುದೇನ್ರಿ? ಸೂರ್ಯಕಿರಣ್ ಇತ್ತೀಚೆಗೆ ಸುದ್ದಿಲಿ ಇತ್ತು. ಯಾಕಂದರೆ ಇತ್ತೀಚೆಗೆ ಏನಪ್ಪ ಇದೇ ತಿಂಗಳಲ್ಲಿ ನಡೆದಿದ್ದರಿಂದ ನಿಮಗೆ ನೋಡ್ಕೊಡ್ರಿ, ಭಾರತ ಮತ್ತು ನೇಪಾಳ ನಡುವೆ ವಿದ್ಯಾಭ್ಯಾಸ ಸಮರಾಭ್ಯಾಸದ ಹೆಸರು ಕೇಳ್ಬೋದು. ಇಲ್ಲ ತಾನು ಫ್ಯೂಚರಾಗಿ ಏನು ಮಾಡ್ತಾನೆ ಅಂದಾಗ ಕೆಳಗಿನ ಯಾವ ಸಮರಾಭ್ಯಾಸನ ಭಾರತ ಮತ್ತು ನೇಪಾಳ ಜಂಟಿಯಾಗಿ ನಡೀತೈತೆ ಅಂತ ಕೇಳ್ಬೋದು. ಇಲ್ಲ ತಂದ್ರೆ 2021 ಯಾರ ಅಧ್ಯಕ್ಷತೆ ವಹಿಸುತ್ತಾರೆ ಅಂತ ಕೇಳ್ಬೋದು. ಯಾಕಂದ್ರೆ ಮೊದಲೇ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಿದ್ರೆ ಈ ಸಲ ವಹಿಸುತ್ತಾರೆ ಅಂತ ಕೇಳ್ತಾನೆ. ಇಲ್ಲಪ್ಪ ಈ ಮಂತು ಇಲ್ಲ ತಾನೆ ನೆಕ್ಸ್ಟ್ ಎಕ್ಸಾಮ್ ಕೇಳ್ಬೇಕಾದ್ರೆ ಅಂತ ಯಾವ ದೇಶ ವಹಿಸಿತ್ತು ಅಂತ ಕೇಳ್ತಾನೆ, ಮೀನ್ಸ್ ವಿಚ್ ಕಂಟ್ರಿ ಹೋಸ್ಟೆಡ್ ಅಂತ ಕೇಳ್ಬೋದು. ಸೊ ಹೀಗಾಗಿ ನೆನ್ ಪಡ್ಕೊಳ್ಳಿ, ಭಾರತ ಮತ್ತು ನೇಪಾಳ ನಡುವೆ ಏನೈತಿ ಏನೈತಿ ಸೂರ್ಯಕಿರಣ್ ಅಂತ. ಪ್ಲಸ್ ಇಲ್ಲೇ ನೋಡ್ಕೊಡ್ರಿ ಏನಪ್ಪ ಅಂದ್ರೆ ಸಾರ್ಕ್ನ ಕೇಂದ್ರ ಕಚೇರಿ ನೇಪಾಳದಲ್ಲಿ ಏನಪ್ಪ ಅಂದ್ರೆ ಸಾರ್ಕ್ನ ಕೇಂದ್ರ ಕಚೇರಿ ಕಠ್ಮಂಡುದಲ್ಲಿ ಐತಿ. ಕಠ್ಮಂಡು ಬಿಮ್ಸ್ಟೆಕ್ದಲ್ಲಿ ಐತ್ರಿ ಕೇಂದ್ರ ಕಚೇರಿ. ಬಿಮ್ಸ್ಟೆಕ್ದಲ್ಲಿ ಐತಿ, ಬಾಂಗ್ಲಾದೇಶದ ಢಾಕ ಐತಿ. ಅದೇ ಸಾರ್ಕ್ದಲ್ಲಿ ಐತಿ ನೇಪಾಳ ಕಠ್ಮಂಡುದಲ್ಲಿ. ನೇಪಾಳ ಕಠ್ಮಂಡುದಲ್ಲಿ ಒಂದು ಸಮರಾಭ್ಯಾಸ ಸೂರ್ಯಕಿರಣ್ ಆತ್ರಿ, ಸೂರ್ಯಕಿರಣ್. ನೆಕ್ಸ್ಟ್ ನೋಡ್ಕೊಡ್ರಿ ಇವಾಗ ಮಯನ್ಮಾರ್ ಅಂತ ಬಂದಾಗ ಏನಪ್ಪ ಆಬ್ವಿಯಸ್ಲಿ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಇತ್ತೀಚೆಗೆ ಡಿಸ್ಪ್ಯೂಟ್ ಆಗಿತ್ತು ಅಲ್ಲಿ ಏನಪ್ಪ ಮಿಲಿಟರಿ ರೂಲ್ ಬಂದಿತ್ತು, ಮಿಲಿಟರಿ ರೂಲ್ ಅಲ್ಲಿ. ಸೊ ಹೀಗಾಗಿ ಮಯನ್ಮಾರ್ ಸುದ್ದಿಯಲ್ಲಿತ್ತು. ನೆಕ್ಸ್ಟ್ ನೋಡ್ಕೊಡ್ಲಿ ಈಗ ಶ್ರೀಲಂಕಾ ಅಂತ ಬಂದಾಗ, ಶ್ರೀಲಂಕಾ ಅಂತ ಬಂದಾಗ ನೋಡ್ಕೊಳ್ಳಿ, ಭಾರತ ಮತ್ತು ಶ್ರೀಲಂಕಾ ಒಂದು ಸಮರಾಭ್ಯಾಸ ಮಾಡ್ತೈತಿ. ಅದರ ಹೆಸರೇ ಮೈತ್ರಿ ಶಕ್ತಿ ಅನ್ನೋದೇನಪ್ಪ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆವ ಸಮರಾಭ್ಯಾಸ ಅಂತೀವಿ, ಸಮರಾಭ್ಯಾಸ ಅಂತೀವಿ. ಅದೇ ನೋಡ್ಕೊಳ್ರಿ, ಇದು ಸಮರಾಭ್ಯಾಸ ಅಂದರೆ ನೌಕಾ ಸಮರಾಭ್ಯಾಸಕ್ಕೆ ಏನಂತೀವಿ ನಾವು? ನೌಕಾ ಸಮರಾಭ್ಯಾಸಕ್ಕೆ ಏನಂತೀವಿ? ಸ್ಲ್ನೆಕ್ಸ್. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಭಾರತ ಮತ್ತು ಶ್ರೀಲಂಕಾ ನಡೆಸುವ ಸಮರಾಭ್ಯಾಸ ಏನಪ್ಪ ಅಂದ್ರೆ ಮೈತ್ರಿ ಶಕ್ತಿ. ಅದೇ ಏನಪ್ಪ ಅಂದ್ರೆ ನೌಕಾ ಸಮರಾಭ್ಯಾಸಕ್ಕೆ ಅಂದರೆ ಸ್ಲ್ನೆಕ್ಸ್ ಅಂತೀವಿ, ನೆನ್ಪಿಟ್ಕೊಡ್ರಿ. ಸ್ಲ್ನೆಕ್ಸ್ ಅಂತೀವಿ, ನೆನ್ಪಿಟ್ಕೊಡ್ರಿ. ಈ ಥರ ಕೇಳ್ಬೋದು. ಅದೇ ಥರ ನೋಡ್ಕೊಂಡು ಭಾರತ ಮತ್ತು ಜಪಾನ್ ನಡೆಸೋದಕ್ಕೆ ಏನಂತೀವಿ? ಜಿಮ್ಎಕ್ಸ್ ಅಂತೀವಿ. ಅದೇ ಭಾರತ ಮತ್ತು ಶ್ರೀಲಂಕಾ ನೌಕಾ ಸಮರಾಭ್ಯಾಸಕ್ಕೆ ಏನಂತೀವಿ? ಸ್ಲ್ನೆಕ್ಸ್ ಅಂತೀವಿ. ಪ್ಲೀಸ್ ನೆನ್ಪಿಟ್ಕೊಡ್ರಿ. ಒಟ್ಟು 7 ದೇಶಗಳು ನೋಡ್ಕೊಡ್ರಿ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್ ಮತ್ತು ಥೈಲ್ಯಾಂಡ್ ಆ್ಯಂಡ್ ಶ್ರೀಲಂಕಾ, ಭಾರತ. ಇವೇನ್ರಿ ಬಿಮ್ಸ್ಟೆಕ್. ಯಾಕಂದರೆ 2022 ಹತ್ತಿರ ಇರುವುದರಿಂದಾಗ ನೆಕ್ಸ್ಟ್ ಇಯರ್ ಇದ್ರ ಅಧಿವೇಶನ ನಡೆದೈತೆ. ಯಾಕಂದರೆ ಇಲ್ಲಿ ನೋಡ್ಕೊಡ್ರಿ, ಭಾರತ ಒಂದು ಬಲಿಷ್ಠ ರಾಷ್ಟ್ರ ಐತಿ. ಭಾರತ ಏನಪ್ಪ ಅಂದಾಗ ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಲೇಬೇಕು. ಯಾಕಂದ್ರೆ ನೋಡ್ಕೊಡ್ರಿ, ಶ್ರೀಲಂಕಾದಲ್ಲೇ ಏನಪ್ಪ ಅಂದ್ರೆ ಮುಂದಿನ ವರ್ಷ ಅಧ್ಯಕ್ಷತೆ ನಡೆಸ್ತಾ ಇದೆ. ಅದೇ ಶ್ರೀಲಂಕಾದಲ್ಲಿ ಏನೈತ್ರಿ ಫುಡ್ ಆ್ಯಂಡ್ ಏನಪ್ಪ ಅಂದ್ರೆ ಫೈನಾನ್ಷಿಯಲ್ ಎಮರ್ಜೆನ್ಸಿ ಇದೆ. ಯಾಕೆ ನೋಡ್ಕೊಡಿ, ಆಹಾರ ತುರ್ತು ಪರಿಸ್ಥಿತಿ ಯಾಕೆ ಬಂದೈತೆ ಅಂದಾಗ ಅಲ್ಲಿ ಹೋದ ವರ್ಷ ಏನು ಮಾಡಿದ್ರಿ, ಸಡನ್ನಾಗಿ ಏನಂತ ಡಿಕ್ಲೇರ್ ಮಾಡಿದ್ರು, ನಮ್ಮ ದೇಶ ಪ್ರಪಂಚದಲ್ಲೇ ಮೊದಲನೇ ದೇಶ ಏನಪ್ಪ ಅಂದಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋಣ ಅಂತೇಳಿ ಎಲ್ಲ ಕಡೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿಬಿಟ್ರು. ಆದರೆ ಏನಪ್ಪ ಫಲವತ್ತತೆ ಅಷ್ಟು ಬರಲಿಲ್ಲ. ಸಡನ್ನಾಗಿ ನೀ ಎಲ್ಲವನ್ನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಎಷ್ಟು ಹಿಂದೆ ಎಷ್ಟು ಫಲವತ್ತತೆ ಬರ್ತಿತ್ತಲ್ಲ ಅಷ್ಟು ಬರಲಿಲ್ಲ. ಸೊ ಹೀಗಾಗಿ ನೋಡ್ಕೊಡಿಲ್ಲಿ ಶಾರ್ಟೇಜ್ ಆಫ್ ಫುಡ್ ಆತ ಅಂತ ಹೇಳತ್ತಾರೆ. ಪ್ಲಸ್ ಫೈನಾನ್ಷಿಯಲ್ ಎಮರ್ಜೆನ್ಸಿ, ಆರ್ಥಿಕ ತುರ್ತು ಪರಿಸ್ಥಿತಿ ಯಾಕೈತೆ ಅಂದಾಗ ಶ್ರೀಲಂಕಾಕ್ಕೆ ವಿದೇಶಿ ಹಣ ಬರೋದು ಅತಿ ಹೆಚ್ಚಿಲ್ಲರಿ, ಪ್ರವಾಸೋದ್ಯಮ. ಆದರೆ 1.5 ವರ್ಷದಿಂದ ಕೋವಿಡ್ ಸಲುವಾಗಿ ಪ್ರವಾಸೋದ್ಯಮ ಆಗದೇ ಇರೋದ್ರಿಂದ ಅಂತಪ್ಪ ಶ್ರೀಲಂಕಾದ ಕಡೆ ಏನಪ್ಪ ಅಂದಾಗ ವಿದೇಶಿ ಹಣ ಜಾಸ್ತಿ ಇಲ್ಲ. ಹೀಗಾಗಿ ಏನಪ್ಪ ಅಂದಾಗ ಬೇರೆ ದೇಶದಿಂದ ಧಾನ್ಯಗಳು ಪರ್ಚೇಸ್ ಮಾಡ್ಬೇಕಂದ್ರೆ ಅವ್ರ ಕಡೆ ಏನ್ರಿ ವಿದೇಶಿ ಹಣನೇ ಇಲ್ಲ. ಇವಾಗ ನೋಡ್ಕೊಡ್ರಿ, ಆಹಾರ ಅಂತಂದ್ರೆ ಏನಪ್ಪ ಅಂದ್ರೆ ಜಾಸ್ತಿ ಬೆಳೆದಿಲ್ಲ. ಯಾಕಂದ್ರೆ ಒಮ್ಮಕ್ಕಳು ಎಲ್ಲ ದೇಶ ತುಂಬ ಏನಪ್ಪ ಅಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದರು. ನೆಕ್ಸ್ಟ್ ಏನಪ್ಪ ಬೇರೆ ದೇಶದಿಂದ ಆದರೂ ಖರೀದಿ ಮಾಡ್ಬೇಕಂದ್ರೆ ವಿದೇಶಿ ಹಣ ಇಲ್ಲ. ಯಾಕಂದರೆ ವಿದೇಶಿ ಹಣ ಅತಿ ಹೆಚ್ಚು ಶ್ರೀಲಂಕಾದವ್ರು ಯಾರಿಗೆ ಬರೋ, ಎಲ್ಲಿಂದ ಬರ್ತಿದ್ರಿ? ಪ್ರವಾಸೋದ್ಯಮ, ಮೀನ್ಸ್ ಟೂರಿಸಮಿಂದ ಬರ್ತಿತ್ತು. ಸಿನ್ಸ್ ಫ್ರಮ್ 1.5 ಇಯರಿಂದ ದೇರ್ ಇಸ್ ನೋ ಏನಪ್ಪ ಟೂರಿಸಮ್ ಅಷ್ಟಿಲ್ಲ. ಅದಕ್ಕೆ ಇವ್ರ ಕಡೆ ಏನಪ್ಪ ವಿದೇಶಿ ಹಣನೇ ಇಲ್ಲ. ಹೀಗಾಗಿ ನೋಡ್ಕೊಡ್ರಿ ಏನು ಮಾಡಿದರು, ಆಹಾರ ಮತ್ತು ಆರ್ಥಿಕ ತುರ್ತುಪತ್ತಿ ಅಂತ ಘೋಷಣೆ ಮಾಡಿದರು. ಈ ಟೈಮಲ್ಲಿ ಭಾರತ ಏನಪ್ಪ ಅಂದ್ರೆ ಸಹಾಯ ಮಾಡ್ತಾ ಇದೆ. ಸೊ ಹೀಗಾಗಿ ಯಾವುದೇ ಒಂದು ಪಾಯಿಂಟ್ ಬಂದಾಗ ನೋಡ್ಕೊಡ್ರಿ ಎಷ್ಟಾಗುತ್ತಷ್ಟು 1 ವರ್ಷದ ಲಿಂಕ್ ಮಾಡ್ಕೊತ ಬರ್ರಿ. ಈ ಲಿಂಕಿಂಗ್ ಹೆಂಗಾಗುತ್ತೆ ಅಂದ್ರೆ ಯೂಸ್ ಏನಪ್ಪ ನಿಮ್ಮ ಫ್ಯೂಚರಲ್ಲಿ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಹೀಗಾಗಿ ನೋಡ್ಕೊಡ್ರಿ. ಆ್ಯಂಡ್ ಬಾಂಗ್ಲಾದೇಶದ 1ನೇ ವಿಡಿಯೋದಲ್ಲಿ ಹೇಳಿದೇನ್ರ ಬಾಂಗ್ಲಾದೇಶದ ಏನೇನು ಓದ್ಬೇಕು, ಯಾಕೆ ಓದ್ಬೇಕಂತೇಳಿ. ಪ್ಲಸ್ ಭೂತಾನ್ ಅಂತ ಬಂದಾಗ, ಭೂತಾನ್ ಅಂತ ಬಂದಾಗ ನೋಡ್ಕೊಡ್ರಿ, ಯಾರಾದರೂ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಭೂತಾನ್ ಮತ್ತು ಭಾರತ ಏನಪ್ಪ ಅಂದ್ರೆ ವಿದ್ಯುತ್ತನ್ನು ತಯಾರು ಮಾಡ್ಬೇಕಂತ ಏನಪ್ಪ ಅಂದ್ರೆ ಡ್ಯಾಮ್ ಕಟ್ತಾ ಇದೆಯೇ. ಯಾವ ನದಿ ಮೇಲೆ ಇತ್ತೀಚೆಗೆ ನೋಡ್ಕೊಡ್ರಿ ಸುದ್ದಿಯಲ್ಲಿ ಭಾಳ ಇತ್ತು ಭೂತಾನ್ ಮತ್ತು ಭಾರತ ಏನಪ್ಪ ಅಂದಾಗ, ಇಲ್ಲಿ ಭೂತಾನ್ದ ಒಂದು ನದಿಯ ಮೇಲೆ ಏನಪ್ಪ ಡ್ಯಾಮ್ ಕಟ್ತಾರೆ. ಆ ಹಿಂಟ್ ಕೊಡ್ತೀನಿ, ಆ ನದಿ ಏನಪ್ಪ ಅಂದ್ರೆ ಕೋಸಿ ನದಿಯ ಒಂದು ಉಪನದಿ ಇದೆ. ಆ ನದಿ ಏನಪ್ಪ ಅಂದ್ರೆ ಕೋಸಿ ನದಿಯ ಒಂದು ಉಪನದಿಗೆ ಏನಪ್ಪ ಅಂದ್ರೆ ಭಾರತ ಮತ್ತು ಭೂತಾನ್ ಏನು ಮಾಡ್ತೈತೆ ಅಂದ ಭೂತಾನ್ದಲ್ಲಿ ಏನು ಮಾಡಾಗತ್ತೆ ಅಂದಾಗ ಏನಪ್ಪ ಅಂದ್ರೆ ಒಂದು ಡ್ಯಾಮ್ ಕಟ್ತಾ ಇದೆ. ಹಾಗಾದರೆ ಆ ನದಿ ಯಾವುದಂತ ಯಾರಾದರೂ ಕಮೆಂಟ್ ಮಾಡ್ತೀರಾ? ಬಿಕಾಸ್
ಇಲ್ಲಿ ನೋಡ್ಕೊಡ್ರಿ, ಭೂತಾನದಲ್ಲಿ ಭಾರತ ಏನಪ್ಪ ಅಂದಾಗ ಏನಪ್ಪ ಡ್ಯಾಮ್ಸ್ ಕಟ್ತಾ ಇದೆ, ಜಲ ವಿದ್ಯುತ್ತನ್ನು ತಯಾರು ಮಾಡೋ, ಮೀನ್ಸ್ ಹೈಡ್ರೋ ಎಲೆಕ್ಟ್ರಿಸಿಟಿ. ಹಾಗಾದರೆ ಆ ನದಿ ಯಾವುದು? ಆ ನದಿ ಏನಪ್ಪ ಅಂದ್ರೆ ಸಪ್ತಕೋಶಿ ಅಥವಾ ಕೋಸಿ ನದಿಯ ಉಪನದಿ ಇದೆ. ಅಲ್ಲಿ ನೋಡ್ಕೊಡ್ರಿ, ಲೋವರ್ ಡ್ಯಾಶ್ ಡ್ಯಾಶ್ ಏನಪ್ಪ ಅಂದ್ರೆ ಪ್ರೊಜೆಕ್ಟ್ ಅಂತಿದೆ. ಆ ಡ್ಯಾಶ್ ಡ್ಯಾಶನ್ ಫುಲ್ಫಿಲ್ ಮಾಡಿಕೊಡ್ರಿ, ಯಾವ ನದಿ ಅಂತೇಳಿ. ಆ ನದಿ ಏನಪ್ಪ ಅಂದಾಗ ಏನಪ್ಪ ಅಂದ್ರೆ ಕೋಸಿ ನದಿಯ ಉಪನದಿ ಇದೆ. ಸೊ ಈ ಥರ ಹಿಂಟ್ ಇದ್ದಾಗ ಏನಪ್ಪ ಅಂದ್ರೆ ಒಂದೇ ಟೈಮಲ್ಲಿ ಎಲ್ಲವನ್ನು ನೋಡ್ಬೇಕಂತ ಹೇಳತ್ತೀನಿ. ರೈಟ್, ಇವಾಗ ಇಲ್ಲಿ ನೋಡ್ಕೊಡ್ರಿ, ಎಷ್ಟಾಗುತ್ತೆ ಅಷ್ಟು ಏನಪ್ಪ ಕವರ್ ಮಾಡಿಕೊಟ್ಟಿದ್ದೀನಿ. ನಾಳೆ ಏನಿತ್ತಲ್ಲ, ಎರಡರಿಂದ ನಾಲ್ಕು ಗಂಟೆ ಏನಪ್ಪ ಅಂದ್ರೆ ಲೈವ್ ಸೆಷನ್ ಇರ್ತೈತಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕೇಳ್ಬೋದು. ಪ್ಲಸ್ ಏನಪ್ಪ ಅಂದಾಗ ಆ ಡೌಟ್ಗಳು ಮತ್ತು ಆ ಸೊಲ್ಯೂಷನ್ಸ್ ಇವಾಗ ಅಷ್ಟೇ ಅಲ್ಲ ಏನಪ್ಪ ಅಂದ್ರೆ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಯೂಸ್ ಆಗುತ್ತೋ. ಪ್ಲಸ್ ಏನಪ್ಪ ಅಂದಾಗ ಕೊನೆಗಳಲ್ಲಿ ಯಾವ ಪಾಯಿಂಟ್ ಇಂಪಾರ್ಟೆಂಟ್, ನಮಗೆ ಯಾವ ಪಾಯಿಂಟ್ನ ಇಂಪಾರ್ಟೆಂಟ್ ಆಗಿ ತೊಗೋಬೇಕಂತೇಳಿ ನಾಳೆ ಡಿಸ್ಕಷನ್ ಮಾಡೋಣ. ಐ ಹೋಪ್ ಎರಡರಿಂದ ನಾಲ್ಕು ನಿಮಗೆ ಏನೇ ಡೌಟ್ ಇದ್ರು ಸೊ ಕಮೆಂಟ್ ಬಾಕ್ಸಲ್ಲಿ ಏನಪ್ಪ ಅಂದ್ರೆ, ಈಗ ಆ್ಯಸ್ ಯೂಶ್ವಲ್ ವೀಡಿಯೋದಲ್ಲಿ ಕಮೆಂಟಲ್ಲಿ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರು ನಾಳೆ ಲೈವ್ ಸೆಕ್ಷನಲ್ಲಿ ಡೆಫಿನೆಟ್ಲಿ ನಿಮ್ದು ಏನೇ ಡೌಟ್ ಇದ್ರು ಈಚ್ ಆ್ಯಂಡ್ ಎವ್ರಿ ಮೆಸೇಜ್ ಓದ್ಕೊಂತ ನಿಮ್ಮ ಡೌಟ್ ಸಾಲ್ವ್ ಮಾಡ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಗೈಸ್, ಹ್ಯಾವ್ ಎ ನೈಸ್ ಡೇ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡ್ಕೊಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್.